ಹುಂಚಿನಲ್ಲಿದ್ದಾನೆ. ಮನುಷ್ಯನನ್ನು ಅವನ ಒಡೆಯನು ಪರೀಕ್ಷೆಗೆ ಒಳಪಡಿಸಿ ಅವನಿಗೆ ಗೌರವವನ್ನು ಅನುಗ್ರಹವನ್ನು ದಯಪಾಲಿಸಿದಾಗ ಅವನು ನನ್ನೊಡೆಯನು, ನನ್ನನ್ನು ಗೌರವಾನ್ವಿತನಾಗಿಸಿದ್ದಾನೆ ಎನ್ನುತ್ತಾನೆ. ಇನ್ನು ಅವನು ಆತನನ್ನು ಪರೀಕ್ಷೆಗೊಳಪಡಿಸಿ ಅವನ ಆದಾಯವನ್ನು ಸೀಮಿತಗೊಳಿಸಿದಾಗ ಅವನು ನನ್ನೊಡೆಯನು, ನನ್ನನ್ನು ನೀಚನಾಗಿಸಿದ್ದಾನೆ ಎನ್ನುತ್ತಾನೆ. ಹಾಗಲ್ಲ, ನಿಜವಾಗಿ ನೀವು ಅನಾಥರನ್ನು ಗೌರವಿಸುವುದಿಲ್ಲ, ಬಡವರಿಗೆ ಉಣಿಸುವಂತೆ ಪರಸ್ಪರ ಪ್ರೋತ್ಸಾಹಿಸುವುದಿಲ್ಲ ಮತ್ತು ನೀವು ಸಂಪತ್ತನ್ನು ಅಪಾರವಾಗಿ ಪ್ರೀತಿಸುತ್ತೀರಿ. ಹಾಗಲ್ಲ, ಭೂಮಿಯನ್ನು ಕುಟ್ಟಿ ಕುಟ್ಟಿ ತಗ್ಗಿಸಲಾದಾಗ ಅಂದು ನರಕವನ್ನು ಮುಂದೆ ತರಲಾಗುವುದು. ಅಂದು ಮನುಷ್ಯನಿಗೆ ವಿಷಯವು ಅರ್ಥವಾಗುವುದು, ಆದರೆ ಅಂದು ಅರ್ಥವಾದರೆ ಅವನಿಗೇನು ಲಾಭ? ಅವನು ಹೇಳುವನು, ಅಯ್ಯೋ, ನಾನು ಈ ಬದುಕಿಗೆ ಪೂರ್ವ ಸಿದ್ಧತೆ ನಡೆಸಬೇಕಿತ್ತು. ಸಜ್ಜನರೊಡನೆ ಹೇಳಲಾಗುವುದು, ಸಂತೃಪ್ತ ಚಿತ್ತವೇ, ಸಂತೃಪ್ತವಾಗಿ ಮರಳು ನಿನ್ನ ಒಡೆಯನೆಡೆಗೆ, ಅವನು ನಿನ್ನಿಂದ ಸಂತೃಪ್ತನಾಗಿರುವನು. ನನ್ನ ದಾಸರ ಜೊತೆಗೆ ಪ್ರವೇಶಿಸು, ನನ್ನ ಸ್ವರ್ಗವನ್ನು ಪ್ರವೇಶಿಸು ಎಂಬಂತ ದೇವವಾಕ್ಯದೊಂದಿಗೆ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸಿದ್ದೇವೆ. ಇಂದಿನ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರೇ, ಸೈಯದ್ ಮದಿನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಳೆಕೋಟೆಯಲ್ಲಿ ನಡೆಸಲ್ಪಡುತ್ತಿರುವಂತ ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಮಾರ್ಗದರ್ಶನ ಮತ್ತು ಅಲ್ಲಿಯ ಸಹಕಾರದೊಂದಿಗೆ ಸೈಯದ್ ಮದನಿಯವರ ಆ ಕರಾಮತಿನಿಂದ 1983 ಇಸವಿಯಿಂದ ಬಹಳಷ್ಟು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೀವಿ. ಬಡ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ಕೊಡುವಂತ ಒಂದು ಚಿಕ್ಕ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡು ನಡೆಸ್ತಾ ಇದ್ದೀವಿ. ಆದರೆ ಕಳೆದ 3 ವರ್ಷಗಳಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಸಮವಸ್ತ್ರವನ್ನು ಕೊಡುವಂತ, ಉಚಿತ ಸಮವಸ್ತ್ರವನ್ನು ಕೊಡುವಂತ ಒಂದು ಯೋಜನೆಯನ್ನ ನಮ್ಮ ಶಾಲಾಭಿವೃದ್ಧಿ ಸಮಿತಿಯು ಹಮ್ಮಿಕೊಂಡಿದೆ.
ಒಂದರಿಂದ ಏಳನೇ ತರಗತಿಯವರೆಗಿನ ಮಕ್ಕಳಿಗೆ ಎರಡು ಜೊತೆ ಸಮವಸ್ತ್ರವನ್ನು, ಅದೇ ರೀತಿಯಲ್ಲಿ ಎಂಟರಿಂದ ಹತ್ತನೇ ಕ್ಲಾಸ್ನವರೆಗಿನ ಮಕ್ಕಳಿಗೆ ಒಂದು ಜೊತೆ ಸಮವಸ್ತ್ರವನ್ನು ಕೊಡ್ತೇವೆ. ಆದರೆ ಒಂದರಿಂದ ಎರಡು ಮೂರನೇ ಕ್ಲಾಸ್ ಏಳನೇ ಕ್ಲಾಸ್ನವರೆಗಿನ ಮಕ್ಕಳಿಗೆ ಕಳೆದ ವರ್ಷದಿಂದ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಸಮವಸ್ತ್ರದ ಹೊಲಿಗೆಗಾಗಿ ಒಂದು ಜೊತೆಯನ್ನು ಉಚಿತ ಕೊಟ್ಟು ಇನ್ನೊಂದು ಜೊತೆ ಹೊಲಿಯುವುದಕ್ಕೆ ಏನು ನಾವು ಬಹಳಷ್ಟು ಹುಡುಕಿ ಹುಡುಕಿ ಬಟ್ಟಿಳಿಸಿ ಒಂದು ಟೈಲರ್ ಅನ್ನು ಗೊತ್ತುಪಡಿಸಿ ಅವ ಏನು ನಮಗೆ ಅರ್ಧ ರೇಟಿಗೆ ಹೊಲಿದು ಕೊಡ್ತಾನೆ ಅದನ್ನು ಪಡೆದುಕೊಂಡು ನಾವು ವಿದ್ಯಾರ್ಥಿಗಳಿಗೆ ಕೊಡುವಂತ ಒಂದು ವಾಡಿಕೆಯನ್ನು ಮಾಡಿದ್ದೆ. ಯಾಕಂತ ಹೇಳಿದ್ರೆ, ನಮಗೆ ಸಾಧಾರಣ ಸ್ಟಿಚ್ಚಿಂಗಿಗೆ 190,000 ರೂಪಾಯಿ ಬೇಕಾಗುತ್ತೆ. ಡ್ರೆಸ್ಸಿಗೆಲ್ಲ, ಡ್ರೆಸ್ಸಿಂದ ಬೇರೆ 3-3.5 ಲಕ್ಷ ರೂಪಾಯಿ, ಡ್ರೆಸ್ಸಿಗೆ 190,000 ರೂಪಾಯಿ ಡ್ರೆಸ್ಸಿಗೆ ಸ್ಟಿಚ್ಚಿಂಗಿಗೆ ಬೇಕಾಗ್ತದೆ. ಇದನ್ನು ಮನಗೊಂಡಂತ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯು ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದಾಗ ಒಂದು ಅರ್ಧ ಹಣವಾದರೂ ಅಲ್ಲಿಂದ ಬರಬಹುದು ಎಂಬಂತ ನಿರೀಕ್ಷೆಯಿಂದ ನಾವು ಆ ವ್ಯವಸ್ಥೆಯನ್ನ ಮಾಡಿದೆ. ಅಲ್ಲಾಹನ ಅನುಗ್ರಹದಿಂದ ನಾವು ಟೈಲರ್ನವರಿಗೆ ಹಣ ಕೊಡ್ಲಿಕ್ಕೆ ಬಾಕಿ ಇದೆ, ಯಾರಿಗೂ ಕೊಡ್ಲಿಲ್ಲ, ಆದ್ರೂ ಅವರು ಹೊಲಿದು ನಮಗೆ ಕೊಟ್ಟಿದ್ದಾರೆ. ಕೊಟ್ಟದನ್ನು ಇವತ್ತು ನಾವು ವಿತರಿಸ್ತಾ ಇದ್ದೇವೆ. ಯಾಕಂದೇಳಿದ್ರೆ ನಮಗೆ ಧೈರ್ಯ ಇದೆ. ನಮ್ಮ ಅಧ್ಯಕ್ಷರಾದಂತ ಅಬ್ದುಲ್ ರಶೀದ್ ರವರಿಗೆ ಗೊತ್ತಿದೆ. ಯಾಕಂತೇಳಿದ್ರೆ ಹಳೆಕೋಟೆ ಶಾಲೆ ಎಂಬುದೊಂದು ಪವಾಡ. ಶಾಲೆ ಕಟ್ಟುವಂತ ಸಮಯದಲ್ಲಿ ನಮ್ಮಲ್ಲಿ ಏನು ಇರಲಿಲ್ಲ. ನಮ್ಮಲ್ಲಿ ಇದ್ದಂತ ಸಂಪತ್ತು ಅಂತ ಹೇಳಿದ್ರೆ ಒಂದು ಲೋಡು ಕಪ್ಪು ಕಲ್ಲು ಮಾತ್ರ. ಆ ಕಪ್ಪು ಕಲ್ಲನ್ನು ಇಟ್ಕೊಂಡು ಇಷ್ಟು ಕೋಟಿ ಹೇಳಿದ್ದಾರೆ. ಅಲ್ಲಾಹ ನಮಗೆ ಒಳ್ಳೆ ಸಂಪತ್ತು ಕೊಟ್ಟಾಗ ನಾವು ಹೇಳ್ತೇವೆ ಏನಂತ ಹೇಳಿದ್ರೆ, ದೇವರಿಗೆ ನನ್ನ ಮೇಲೆ ಬಹಳ ಪ್ರೀತಿ ಇದೆ, ನನಗೆ ಸಂಪತ್ತು ಕೊಟ್ಟಿದ್ದಾನೆ. ಆದರೆ ಅದೇ ದೇವರು ನಮ್ಮಿಂದ ಸಂಪತ್ತನ್ನು ಕಿತ್ತುಕೊಂಡಾಗ ನಾವು ಹೇಳ್ತೇವೆ, ಆ ದೇವರು ತುಂಬಾ ನೀಚನು, ಏನು ಕಣ್ಣು ಕಾಣುವುದಿಲ್ಲವ, ನನ್ನಿಂದ ಸಂಪತ್ತನ್ನು ತೆಗೆದುಕೊಂಡಿದ್ದಾನೆ. ಆದರೆ ನಾವು ಚಿಂತಿಸುವುದಿಲ್ಲ, ಅಲ್ಲಾಹನು ಕೊಟ್ಟಂತಹ ಸಂಪತ್ತನ್ನು ಯಾವುದಕ್ಕಾಗಿ ನಾವು ಖರ್ಚು ಮಾಡಿದ್ದೇವೆ? ನಾವು ಎಲ್ಲಿಯಾದರೂ ಒಳ್ಳೆ ಗಾಡಿಯಲ್ಲಿ ಅದನ್ನು ಖರ್ಚು ಮಾಡಿದ್ದೇವೆಯಾ? ಅಥವಾ ಒಂದು ವಿದ್ಯಾರ್ಥಿಗಳ ಅನಾಥ ಮಕ್ಕಳು ನಮ್ಮ ಸಮುದಾಯದಲ್ಲಿದ್ದಾರೆ, ನಿರ್ಗತಿಕ ಮಕ್ಕಳು ನಮ್ಮ ಸಮುದಾಯದಲ್ಲಿದ್ದಾರೆ, ಆ ಮಕ್ಕಳಿಗೆ ನಾವು ಏನಾದರೂ ಖರ್ಚು ಮಾಡಿದ್ದೇವಾ? ಅದಕ್ಕೆ ಅಲ್ಲಾಹನು ಏನು ಹೇಳಿದ್ದಾನೆ, ಅವರಿಗೆ ನಾನು ಬೇಕಾದಷ್ಟು ಕೊಡ್ತೇನೆ. ನಿಮಗೆ ಚಿಂತಿಸುವಂತ ಒಂದು ಸಮಯ ಬರುತ್ತೆ, ಆ ಚಿಂತಿಸುವ ಸಮಯ ಬರುವಾಗ ನೀವು ಚಿಂತಿಸಿ ಫಲವಿಲ್ಲ, ಆಗ ಎಲ್ಲೋ ದಾಟಿ ಆಗುತ್ತೆ. ಅದಕ್ಕೆ ಲೋಕಾನುಗ್ರಹಿ ಪ್ರವಾದಿ ಮೊಹಮ್ಮದ್ ಮುಸ್ತಫ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಟ್ಟಿಗೆ ಒಂದು ಸಹಾಬಿ ಬಂದು ಕೇಳ್ತಾರೆ, ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ಕಿಯಾಮತ್ ಯಾವಾಗ, ಕೊನೆಯ ದಿವಸ ಪ್ರಳಯ ಆಗುವುದು ಯಾವಾಗ, ಅವಸಾನ ಆಗುವುದು, ಪ್ರಪಂಚ ಅವಸಾನ ಆಗುವುದು ಯಾವಾಗ ಅಂತ ಕೇಳ್ತಾರೆ, ಕೊನೆ ಆಗುವುದು ಯಾವಾಗ. ಆಗ ಪ್ರವಾದಿಯವರು ಮಾತಾಡಲಿಲ್ಲಂತೆ, ಎರಡನೇ ಸಲ ಕೇಳ್ತಾರಂತೆ ಏ ಕಿಯಾಮತ್ ಯಾವಾಗ, ಮಾತಾಡಲಿಲ್ಲ. ಮೂರನೇ ಸಲ ಕೇಳ್ತಾರಂತೆ ಕಿಯಾಮತ್ ಯಾವಾಗ. ಆಗ ಪ್ರವಾದಿ ಹೇಳ್ತಾರಂತೆ, ಕಿಯಾಮತ್ ನಾನು ಹೇಳ್ತೇನೆ, ಅದಕ್ಕಾಗಿ ನೀನು ಏನು ಪುಣ್ಯ ಮಾಡಿದ್ದಿ, ಆ ಕಿಯಾಮತ್ತನ್ನು ಎದುರು ನೋಡುತ್ತಿರುವಂತ ನೀನು, ಅದಕ್ಕಾಗಿ ನೀನು ಏನು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡಿದ್ದಿ, ಎಷ್ಟು ದಾನ ಮಾಡಿದ್ದಿ, ಎಷ್ಟು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಟ್ಟಿದ್ದಿ, ಎಷ್ಟು ಬಡವರಿಗೆ ಅನ್ನವನ್ನು ಕೊಟ್ಟಿದ್ದಿ, ನಿನ್ನ ಮನೆಯ ಪಕ್ಕದಲ್ಲಿ ಇರುವವರಿಗೆ ಎಷ್ಟು ಮಂದಿಯನ್ನು ನೀನು ನಿನ್ನಂತ ಡ್ರೆಸ್ ಹಾಕೊಂಡು ನೋಡುವಂತ ಸಮಯದಲ್ಲಿ ಅವರಿಗೂ ಒಂದು ಡ್ರೆಸ್ ಕೊಡ್ತೇನೆ ಅಂತ ನೀನು ಮಾಡಿದ್ದಿ ಅಂತೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳ್ತಾರೆ. ಆಗ ಅವನು ಹೇಳ್ತಾನೆ ಅಂತ, ನಾನು ಏನೇನು ಮಾಡಲಿಲ್ಲ. ಆಗ ಪ್ರವಾದಿ ಅವರು ಹೇಳ್ತಾರೆ ಅಂತೆ, ಹಾಗಿದ್ರೆ ನೀನು ಹೋಗಿ ಅದನ್ನು ಮೊದಲು ಮಾಡು, ಬಂದು ನಾನು ದಿವಸವನ್ನು ತಿಳಿಸ್ತೇನೆ. ನೀವು ಅದನ್ನು ಮೊದಲು ನೀನು ಮಾಡಿ ಆದ ನಂತರ ನಾನು ನಿನಗೆ ದಿವಸವನ್ನು ತಿಳಿಸ್ತೇನೆ. ಹಾಗೆ ಇವತ್ತು ನಾವು ಇದ್ದೇವೆ. ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಉತ್ತಮವಾದಂತಹ ದಾನಿಗಳು ಇದ್ದಾರೆ. ನಾವು ಹೋಗಿ ಕೇಳಿದ ಕೂಡಲೇ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಯೂನಿಫಾರ್ಮ್ ಕೊಡ್ತೇವೆ ಅಂತ ಹೇಳಿ ಪವಿತ್ರ ರಂಜಾನ್ ನಲ್ಲಿ ಅವರ ಬಾಗಿಲು ತಟ್ಟಿದ ಕೂಡಲೇ ಅವರು ನಮಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೊಡ್ತಾರೆ. 50,000 ರೂಪಾಯಿ ಕೊಟ್ಟವರಿದ್ದಾರೆ, 25,000 ರೂಪಾಯಿ ಕೊಟ್ಟವರಿದ್ದಾರೆ, 25,000 ರೂಪಾಯಿ ಕೊಟ್ಟವರು, 10,000 ರೂಪಾಯಿ ಕೊಟ್ಟವರಿದ್ದಾರೆ. ಅದಕ್ಕಿಂತ ಕಡಿಮೆಯಾಗಿ ಯಾರು 5,000 ಕಡಿಮೆ ನಮಗೆ ಸಹಾಯ ಮಾಡಲಿಲ್ಲ. ಯಾಕಂದ್ರೆ ಅಷ್ಟು ರೀತಿಯಾದ ಸಹಕಾರವನ್ನು ವಿದ್ಯಾರ್ಥಿಗಳಿಗಾಗಿ ನೀಡಿದ್ದಾರೆ. ಆದ್ರೆ ಅದನ್ನೇ ನಾವು ಹೇಳ್ತೇವೆ, ಪವಿತ್ರ ಕುರಾನನ್ನು ಅನುಸರಿಸುವವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ, ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಅದನ್ನೆಲ್ಲವನ್ನು ನಾವು ಕೇಳಿದುಕೊಂಡು ಯಾರಿಲ್ಲ ಅಂತ ಹೇಳಿದವರು ಇಲ್ಲ. ಅದು ಹೇಳುವವರಿಗೆ ಏನಂತ ಹೇಳಿದ್ರೆ, ಅದು ಹೇಳುವವರಾಗಿ ಇರ್ತಾರೆ, ಅವರು ಕೊಡುವವರಲ್ಲ. ಆ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಸಾಧಾರಣ ಜ್ಯೋತಿ ಮೇಡಮ್ ಇದ್ದಾರೆ, 5.5 ಲಕ್ಷ ರೂಪಾಯಿಗಳಷ್ಟು ವ್ಯಯ ಮಾಡಿಕೊಂಡು ಇವತ್ತು ನಾವು ವಿದ್ಯಾರ್ಥಿಗಳಿಗೆ ನೀವು ಸರ್ಕಾರದಿಂದ ಕೊಡದಿದ್ದರೂ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅವರ ವ್ಯವಸ್ಥೆಯನ್ನ ನಾವು ಇವತ್ತು ಮಾಡಿದ್ದೇವೆ ಅಂತ ಹೇಳಿಕೊಳ್ಳಿದ್ದೆ. ಅವರೆಲ್ಲರಿಗೂ ಅಲ್ಲಾಹನು ತಕ್ಕುದಾದ ಪ್ರತಿಫಲವನ್ನು ಕೊಡಲಿ, ಅವರ ಮಕ್ಕಳಿಗೆ ನಾಳೆ ಸ್ವರ್ಗೀಯ ವಸ್ತ್ರವನ್ನು ಅಲ್ಲಾಹನು ಒದಿಸಲಿ ಎಂಬಂತ ಒಂದು ಹೃದಯಾಂತರಲಾದ ಪ್ರಾರ್ಥನೆಯನ್ನು ಮಾಡುವುದರೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ
ವಹಿಸಲಿದ್ದಾರೆ. ನಮ್ಮೆಲ್ಲರ ಆತ್ಮೀಯರು ಬಹುಶಃ ಅಬ್ದುಲ್ ರಶೀದ್ ಅವರನ್ನ ನಾವು ಪರಿಚಯಿಸಬೇಕು ಅಂತ ಹೇಳಿದ್ರೆ ಅವರು ಯಾವತ್ತೂ ಅಧಿಕಾರ ಬಂದಾಗ 9:7 ಅಧಿಕಾರ ಇಲ್ಲದಾಗ 6 ಇಳಿಯದೆ ಎಲ್ಲರನ್ನ ಸಮಾನವಾಗಿ ಅಧಿಕಾರ ಇದ್ರೂ ಇಲ್ಲದಿದ್ರು ನೋಡಿಕೊಂಡು. ಮತ್ತೆ ನಾವು ಯಾವಾಗಲೂ ಹೇಳಿದ್ದೀವಿ ನಮ್ಮ ಶಾಲೆ ಮೇಲೆ ಬಹಳಷ್ಟು ಪ್ರೀತಿ ಮತ್ತು ಅವರದೇ ಪರಿಶ್ರಮದಿಂದ ಇಷ್ಟೊಂದು ಉತ್ತಮ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿದ ಸಾಧ್ಯತೆ ಆಗಿದೆ. ಮೊನ್ನೆ ಈ ಕಾರ್ಯಕ್ರಮಕ್ಕೆ ಅವರು ಬರಬೇಕಿತ್ತು. ಮೊನ್ನೆ ನಾವು 8 ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಆ ದಿವಸ ಅವರು ಬ್ಯಾಂಗ್ಳೂರಿಗೆ ಹೋಗಿದ್ರು. ಆದ್ರೆ ನಾವು ಒತ್ತಾಯ ಮಾಡಿದ ಹೇಳಿದ್ರು, ಆಯ್ತು ನೋಡಿ 2 ಕಾರ್ಯಕ್ರಮ ಉಂಟಲ್ಲ, ನಾನು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆದಿತ್ಯವಾರ ಹೋಗ್ತೇನೆ. ಅನಿವಾರ್ಯವಾಗಿ ಮಳೆಯ ಕಾರಣದಿಂದಾಗಿ ನಮಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ನಾವು ಮಾಡಿದ್ದೀವಿ, ಹಾಗೆ ಮಾಡಿ ಕ್ಯಾನ್ಸಲ್ ಮಾಡಿದ್ದವರ ಸಮೇತ ಅವರಿಗೆ ನಾವು ಹೇಳಲಿಲ್ಲ. ಆದ್ರೂ ಅವರನ್ನು ಅದನ್ನು ತಿಳಿದುಕೊಂಡು ಇವತ್ತು ನಾವು ದೂರವಾಣಿಯಲ್ಲಿ ಅವರಿಗೆ ಸರ್ ನಮ್ಮ ಕಾರ್ಯಕ್ರಮ ಅಂತ ಹೇಳಿದುಕೊಳ್ಳಿ ತಕ್ಷಣ ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಯಾವಾಗಲೂ ಅದು ಇರಲಿ ಇಲ್ಲದೇ ಇರಲಿ ಅವರೊಬ್ಬ ಉದಾರ ದಾನಿ ಅಂತ ಹೇಳ್ಬೋದು. ಯಾರು ಬಂದು ಕೇಳಿದಾಗಲೂ ಇಲ್ಲ ಅಂತ ಹೇಳುವವರಲ್ಲ, ಇಲ್ಲ ಅಂತ ಹೇಳುವವರಲ್ಲ. ಅಂತ ರೀತಿಯಾದಂತ ಒಂದು ವ್ಯವಸ್ಥೆ ಇರುವುದರಿಂದ ಇಂತ ಉತ್ತಮವಾದಂತ ಒಂದು ವ್ಯವಸ್ಥೆಗೆ ಇವತ್ತು ದಾನಿಗಳು ನಮಗೆ ಸಹಕಾರವನ್ನು ನೀಡುತ್ತಾರೆ ಅಂತ ಹೇಳಿ ಅವರಿಗೆ ಕರುಣಾಮಯನಾದ ಅಲ್ಲಾಹನು ದೀರ್ಘ ಆಯುಷ್ಯ ಮತ್ತು ಉತ್ತಮ ಆರೋಗ್ಯವನ್ನು ಕರುಣಿಸಲಿ ಅಂತ ಅಲ್ಲಾಹನಿಗೆ ಪ್ರಾರ್ಥಿಸಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸುತ್ತೇನೆ. ಇನ್ನೋರ್ವ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಎಲ್ಲ ರೂವಾರಿ ಆಗಿದ್ರು ಆದಿ ಮೊಹಮ್ಮದ್ ತೋಹಾರ್ ಅವರು, ಅವರಿಗೆ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಇಷ್ಟು ಸುಂದರವಾದಂತಹ ಒಂದು ಸಮಾಗಮವನ್ನ ಕೇವಲ ಈ ಕಾರ್ಯಕ್ರಮಕ್ಕಾಗಿ ಬಹಳಷ್ಟು ಸುಸಜ್ಜಿತವಾಗಿ ಅವರ ಮುಂದಾಗುತ್ತದಲ್ಲಿ ಸರ್ಕಾರದಿಂದ ಹಣ ಬರುತ್ತಾ ಬರುವುದಿಲ್ವಾ ಅಂತ ನೋಡಿಕೊಳ್ಳದೆ ನಾವು ಕೇಳಿಕೊಂಡಂತೆ ಅವರಿದನ್ನು ಮಾಡಿಕೊಟ್ಟಿದ್ದಾರೆ. ಬಹಳಷ್ಟು ತಲಾದೂರಿಯಲ್ಲಿ 4 ಜನ ಬರುವಲ್ಲಿ 8 ಜನ ಬಂದು ಕೆಲಸ ಮಾಡುವಷ್ಟು ಹುರಿದುಂಬಿಸಿ ಅವರನ್ನು ಮಾಡಿದ್ದಾರೆ. ಆದರೆ ಅಲ್ಲಾಹನ ಎಂತ ನಮ್ಮಲ್ಲಿ ಕಲಾ ಅಂತ ಹೇಳ್ತೇವೆ, ಅಲ್ಲಾಹನ ಏನು ಅವನ ಇಚ್ಛೆ ಎಂತೆ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಅವರು ಸ್ವಲ್ಪ ಅನಾರೋಗ್ಯ ಇರುವ ಕಾರಣ ಆಸ್ಪತ್ರೆಯಲ್ಲಿದ್ದಾರೆ. ಅಲ್ಲಾಹನ ಅವರ ಆ ಅನಾರೋಗ್ಯವನ್ನ ಆದಷ್ಟು ಬೇಗ ಗುಣಪಡಿಸಿ ನಮ್ಮ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಸೇರುವಂತೆ ಅನುಗ್ರಹಿಸಲಿಕ್ಕೆ ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸಿದ. ಇವತ್ತು ನಮಗೆ ಒಂದು ಬಹಳಷ್ಟು ವಿಶೇಷ ಅತಿಥಿಗಳಿದ್ದಾರೆ. ಕಾರ್ಪೊರೇಷನ್ ಬ್ಯಾಂಕಿನ ಜೋನಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಫೀಸರ್ ಆದಂತ ಶ್ರೀಯುತ ವಿಶ್ವನಾಥ ಪೈ ಅವರು ಇವತ್ತು ನಮಗೆ ಆಕಸ್ಮಿಕವಾಗಿ ನಮ್ಮೊಟ್ಟಿಗಿದ್ದಾರೆ. ಒಂದು ಬ್ಯಾಂಕಿನ ಜೋನಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಒಂದು ಶಾಲೆ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಶಾಲೆ ಅಭಿವೃದ್ಧಿಯಲ್ಲಿ ಅವರು ಸಹ ಕೈ ಚಾಚಿದ್ದಾರೆ, ಅವರು ಸಹ ನಮ್ಮೊಟ್ಟಿಗೆ ಸೇರ್ತಾರೆ ಎಂಬುದಕ್ಕೆ ಅದೊಂದು ಸಾಕ್ಷಿ ಅಂತ ಹೇಳಿ ನಾನು ಸಂತೋಷ ಪಡ್ಬೋದು. ಅವರು ನಮ್ಮ ಆತ್ಮೀಯ ಇದ್ದರು. ಪಲ್ಲೀರ್ನಲ್ಲಿ ಒಂದು ಕಾರ್ಪೊರೇಷನ್ ಬ್ಯಾಂಕ್ ವಸ್ತು ಶಾಖೆ ಪ್ರಾರಂಭವಾಯಿತು. ಎಲ್ಲಿ ಅಂತ ಹೇಳಿದ್ರೆ ಬಹುಶಃ ಹೈಲೈನ್ ಆಸ್ಪತ್ರೆಯ ಪಕ್ಕದಲ್ಲಿ, ಆ ಹಾಸ್ಪಿಟಲ್ನ ಪಕ್ಕದಲ್ಲಿ ಪ್ರಾರಂಭವಾಗುವಂತ ಸಮಯದಲ್ಲಿ ಅವರು ನಮ್ಮೊಟ್ಟಿಗೆ ಒಂದು ಆತ್ಮೀಯರಾಗಿ ಬೆಳೆದುಕೊಂಡು ಆಗಲೇ ನನಗೆ ಅವರು ಹೇಳಿದ್ದಾರೆ ಮಂಜನಾಡಿ ಅವರೇ ನಿಮ್ಮ ಶಾಲೆಗೆ ಏನು ಬೇಕು ಕೇಳಿ. ಆಗ ನಾನು ಹೇಳಿದ್ರು ನನಗೆ ಕೆಲವು ಕಂಪ್ಯೂಟರ್ಗಳು ಬೇಕು ಸರ್, ಶಾಲೆ ಮಗಳಿಗೆ ಕೆಲವು ಕಂಪ್ಯೂಟರ್ಗಳು ಬೇಕು ಅಂತ. ಅದಕ್ಕೆ ಹೇಳಿ ಅಲ್ಲೇ ಬಿಟ್ಟಿದ್ದೆ, ಒಂದು ಲೆಟರ್ ಕೊಟ್ಟು ಬಿಟ್ಟಿದ್ದೆ. 4 ದಿವಸದ ಮೊದಲು ಅಲ್ಲಿಯ ನಮ್ಮ ಹಳ್ಳಿಯನ್ನ ಮ್ಯಾನೇಜರ್ ಮೇಡಮ್ ಫೋನ್ ಮಾಡಿದ್ರು, ನಿಮಗೆ ಕಂಪ್ಯೂಟರ್ ನಮ್ಮಲ್ಲಿ ಉಂಟು, ನೀವು ಬಂದು ನೋಡಬೇಕು, ಯಾಕಂದ್ರೆ ಮಕ್ಕಳಿಗೆ ಪ್ರಾಕ್ಟಿಕಲ್ಗೆ ಆಗುವಂತ ಕಂಪ್ಯೂಟರ್ ನಮ್ಮಲ್ಲಿ ಇದೆ, ಅದನ್ನು ತಕೊಂಡು ಹೋಗ್ಬೇಕು ಅಂತ. ಆಗ ನಾನು ಇವರು ಕರೆಯಲಿಲ್ಲ, ಗೊತ್ತಿರಲಿಲ್ಲ. ನಮ್ಮ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಅವರು ನಮ್ಮಡಿಗೆ ಬರ್ತಾರೆ. ಶಿವತ ವಿಶ್ವನಾಥ ಪೈ ಅವರು ನಿನ್ನೆ ನಮ್ಮೊಂದು ಮೀಟಿಂಗಿಗೆ ಬಂದಿದ್ರು. ಅಲ್ಲಿ ನಾನು ಹೇಳಿದೆ ಸರ್ ನಮ್ಮ ಕಾರ್ಯಕ್ರಮ ನಾಳೆ, ಎಲ್ಲ ಸಮಯಕ್ಕಿಂತ ಮುಂಚಿತವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರು ನಮ್ಮೊಟ್ಟಿಗಿದ್ದಾರೆ. ಕಾರ್ಪೊರೇಷನ್ ಬ್ಯಾಂಕಿನಿಂದ ನಮ್ಮ ಶಾಲೆಗೆ ಮುಂದಿನ ದಿವಸಗಳಲ್ಲಿಯೂ ಅವರ ಸಹಾಯ ಸಹಕಾರ ಮತ್ತು ಅವರ ನಮಗೆ ಅವರು ಹುರಿದುಂಬಿಸುವಂತಹ ಒಂದು ವ್ಯವಸ್ಥೆಯನ್ನು ನಾನು ನಿರೀಕ್ಷಿಸ್ತಾ ಶ್ರೀ ವಿಶ್ವನಾಥ ಪೈ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸರ್ ಶ್ರೀಮತಿ ಕೆಸಿ ರವಿ ಅವರಿದ್ದಾರೆ, ನಮ್ಮ ಪಲ್ಲಿಯನ್ನ ಮ್ಯಾನೇಜರ್ ಅವರು. ಬಹುಶಃ ನಮ್ಮ ಆರೋಗ್ಯದ ಬಗ್ಗೆ ಆಗಲಿ ಇತರ ಯಾವುದೇ ವ್ಯವಸ್ಥೆಗಳ ಬಗ್ಗೆ ಆಗಲಿ ಬಹಳಷ್ಟು ಕಾಳಜಿ ಇದ್ದು ಒಂದು ಉತ್ತಮವಾದಂತಹ ಸೇವೆಯನ್ನ ಸಾಮಾಜಿಕ ಸೇವೆಯನ್ನ ಅವರಿಗೆ ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ಎಲ್ಲರಿಗೂ ನೀಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಬಹುಶಃ ಅದು ಬಹಳಷ್ಟು ಬೆಳವಣಿಗೆಯನ್ನು ಹೊಂದುವಂತ ಒಂದು ವ್ಯವಸ್ಥೆ ಇದೆ. ನಮಗೆ ನಾಳೆ ಅಥವಾ ನಾಳೆ ನಾವು ಯಾವಾಗ ಹೊರಡ್ತೀವಿ ಆ ದಿವಸದಲ್ಲಿ ಅವರು ನಮಗೆ ಆ ವ್ಯವಸ್ಥೆಯನ್ನು ಮಾಡಿ ಕೊಡ್ತಾರೆ ಅಂತೇಳಿ ನನಗೆ ನಿರೀಕ್ಷೆ ಇದೆ. ಅವರನ್ನ ಗೆಲ್ಸಿ ರೂಪದವರನ್ನು ನಾನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಿಕ್ಷಣ ಇಲಾಖೆಯಿಂದ ಶಿಕ್ಷಣ ಇಲಾಖೆಯ ಪರವಾಗಿ DDP ಅವರು PO ಬಹಳಷ್ಟು ಒತ್ತಡದಿಂದ ಕೆಲಸದ ಒತ್ತಡದಿಂದ ಇರುವ ಕಾರಣ ಬರುತ್ತಾರೆ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಶಿಕ್ಷಣ ಸಹಯೋಗಿ ಶ್ರೀಮತಿ ಜ್ಯೋತಿ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ.
ಹಾಗೆಯೇ ನಮ್ಮ ದಾನಿಗಳು, ನಮ್ಮಲ್ಲಿ ಬಹಳಷ್ಟು ದಾನಿಗಳಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೇನೆ, ಇಸ್ರಾಯೇಲರು ಜನರು ಇಸ್ರಾಯೇಲರು ಕಲ್ಲಾಪುರದಲ್ಲಿದ್ದಾರೆ, ಬಹುಶಃ ಯಾರು ಬರಲಿಕ್ಕಿಲ್ಲ ನೀರು ತುಂಬಿಯಲ್ಲಿ. ಆದರೂ ನಮ್ಮ ಮೇಲಿನ ಅಭಿಮಾನದಿಂದ, ನಮ್ಮ ಕೆಳಗಿನ ನಾವು ಈಗ ಯಾವ ಬಿಲ್ಡಿಂಗ್ ಮೇಲೆ ನಿಂತಿದ್ದೇವೆಯೋ ಆ ಬಿಲ್ಡಿಂಗ್ ನ ಸ್ಲಾಬ್ ಆಗುವಂತ ಸಮಯದಲ್ಲಿ ನಮಗೆ ಸಿಮೆಂಟ್, ಕಬ್ಬಿನ ಇದೆಲ್ಲವನ್ನ ನೀಡಿಕೊಂಡು ಅವರು ಸಹಕಾರ ನಮಗೆ ಮಾಡಿದ್ದಾರೆ. ಯಾವಾಗ ನಾವು ಹೋಗಿದ್ರು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಈಗ ನಮಗೆ ಮತ್ತು ಅವರಿಗೆ ಒಂದು ಒಪ್ಪಂದ ಆಗಿದೆ. ಕಳೆದ ನಾನು ಹೇಳಿದ್ದೇನೆ, ಪ್ರತಿ ವರ್ಷ ನಮ್ಮ ವಿದ್ಯಾರ್ಥಿಗಳ ಯೂನಿಫಾರ್ಮ್ ಆಗಿ ಅವ್ರು 10,000 ಕೊಡೋದು ಅಂತ. ಅಲ್ಲಾಹ ಅವರಿಗೆ ಕೊಡಲಿಕ್ಕೆ ಒಳ್ಳೆ ಬುದ್ಧಿ ಮತ್ತು ಉತ್ತಮ ಸಂಪತ್ತನ್ನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸ್ತಾ, ಎಲ್ಲ ಚಟುವಟಿಕೆಗಳು ಯಾವಾಗಲೂ ನಾವು ಕರೆದಾಗಲು ಇಲ್ಲ ಅಂತ ಹೇಳಿ, ಯಾವಾಗಲೂ ನಾವು ಕೇಳಿದಾಗಲು ನಮ್ಮನ್ನು ವಾಪಸ್ ಕಳಿಸಲಿ. ಇವತ್ತಲ್ಲ ನಾಳೆ ಆದರೂ ಕೊಟ್ಕೊಂಡಾದ್ರು ಶಾಲೆಯ ವ್ಯವಸ್ಥೆಗೆ ಸಹಕರಿಸುವಂತ ಜನ ವಿಸಾಯಕರ್ ಅವರನ್ನ ನಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆಯೇ ಇವತ್ತು ನಮ್ಮೊಟ್ಟಿಗೆ ಉಳ್ಳಾಲ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ನ ಉಪಾಧ್ಯಕ್ಷರಾದ ಜನ ಹಾಕಿ ಇವಕ್ಕೆ ಇಬ್ರಾಹಿಂ ಅವರಿದ್ದಾರೆ. ನಮ್ಮ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ನ ಅಧೀನದಲ್ಲಿ ಬರುವಂತ ಎಲ್ಲ ಶಾಲೆಗಳ ಮುತುವರ್ಜಿಯನ್ನು ವಹಿಸಿಕೊಂಡು ಶಾಲೆ ಯಶಸ್ಸಿಗೆ ಸಹಕರಿಸ್ತಾ ಇರುವವರು ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್. ಹಾಗೆಯೇ ಸೈಯದ್ ಮದನಿ ಅರೇಬಿಕ್ ಟ್ರಸ್ಟ್ ನ ಕಾರ್ಯದರ್ಶಿಗಳಾದಂತ ಆಸಿಫ್ ಅಬ್ದುಲ್ಲಾ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಅರೇಬಿಕ್ ಟ್ರಸ್ಟ್ ನ ಕಾರ್ಯದರ್ಶಿಗಳಾಗಿದ್ದು ನಮ್ಮ ಚಾರಿಟೇಬಲ್ ಟ್ರಸ್ಟ್ ನ ವ್ಯವಸ್ಥೆಯೊಟ್ಟಿಗೆ ಎಲ್ಲ ಸಹಕಾರ ನೀಡುತ್ತಾ ಶಾಲೆಯ ಎಲ್ಲ ಯಾವುದಾದ್ರೂ ಬೇಡಿಕೆಗಳನ್ನು ಅವರು ಮುಂದಿಟ್ಟಾಗ ಅದಕ್ಕೆ ಸಹಕಾರವನ್ನು ನೀಡಿ ಸಹಕರಿಸ್ತಾ ಇದ್ದಾರೆ ಆಸಿಫ್ ಅವರು. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಂದು ಏನಂತಂದ್ರೆ ಬಹುಶಃ ಜ್ಯೋತಿ ಮೇಡಮ್ರವರೆಲ್ಲ ಆಸೆ ಪಡ್ತಾ ಇದ್ದಾರೆ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಕಾರ್ಯಕ್ರಮ ಮಾಡಬೇಕು. ಅದು ನಮ್ಮ ಇಲಾಖೆಯಲ್ಲಿ ಸುತ್ತೋಲೆ ಹೊರಡಿಸಿದೆ, ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಬೇಕು, ಸೇರಿಸಿ ಕಾರ್ಯಕ್ರಮ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ಇವತ್ತು ನಾವು ಹೇಳಬೇಕಂದ್ರೆ ನಾವೊಂದು ಹೆಜ್ಜೆ ಮುಂದೆ ಇದ್ದೇವೆ. ನಮ್ಮ ಹಳೆ ವಿದ್ಯಾರ್ಥಿಗಳು ಅವರು ಅಣ್ಣ ತಮ್ಮ ಮೂರು ನಾಲ್ಕು ಮನೆಯತ್ತ ಅಲ್ಲಾಹನ ಅನುಗ್ರಹದಲ್ಲಿ ಕಲ್ಪಿನಲ್ಲಿದ್ದಾರೆ ವಿದ್ಯಾರ್ಥಿಗಳು. ಅವರು ನಾಲ್ಕು ಮಂದಿಯು ನಮ್ಮ ಶಾಲೆಯಲ್ಲಿ ಕಲಿತು ಬೇರೆ ಎಲ್ಲಿಯೂ ಕಲಿಸಲಿಲ್ಲ. ಅವರು ಪ್ರತಿ ವರ್ಷ ನಮ್ಮ ಶಾಲಾ ವಿದ್ಯಾರ್ಥಿಗಳ ಯೂನಿಫಾರ್ಮ್ಗಾಗಿ 25,000 ರೂಪಾಯಿಗಳನ್ನು ಕೊಡ್ತಾರೆ. ಈ ವರ್ಷದಲ್ಲಿಯೂ ಅವನು ಅದನ್ನು ಕೊಟ್ಟಿದ್ದಾನೆ. ಕೊಟ್ಟು ಅಷ್ಟೇ ಮಾತ್ರ ಅಲ್ಲ, ನಮ್ಮ ಈ ಕಾರ್ಯಕ್ರಮಕ್ಕಾಗಿ ನಮ್ಮೊಟ್ಟಿಗೆ ನಿಂತು ಹೋಗುವವನು ಗಲ್ಪಿಗೆ ಹೋಗುವವನು ನಮ್ಮೊಟ್ಟಿಗೆ ನಿಂತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ವಿದ್ಯಾರ್ಥಿಗಳಿಗೂ ಒಂದು ಸಂದೇಶವನ್ನು ಸಾರ್ತಾ ಇದ್ದೇನೆ. ಮುಂದೆ ನೀವು ಸಹ ಅದೇ ರೀತಿ ಆದಾಗ ಉಳಿದ ವಿದ್ಯಾರ್ಥಿಗಳಿಗೂ ನೀ ಯಾವ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಎಂಬಂತ ಒಂದು ಸಂದೇಶದೊಟ್ಟಿಗೆ ನಮ್ಮೊಟ್ಟಿಗಿದ್ದಾನೆ ಇತಿಹಾಸ. ಅವನನ್ನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಶಾಲೆಯ ಉಪಾಧ್ಯಕ್ಷರು ಎಲ್ಲ ವ್ಯವಸ್ಥೆಗಳನ್ನು ಮಾಡಬಹುದು. ನಮ್ಮ ಶಾಲಾಭಿವೃದ್ಧಿ ಸಮಿತಿಯವರು ಕಂಡರೆ ನಮ್ಮೊಟ್ಟಿಗೆ ಏನು ಕಾರ್ಯಕ್ರಮಗಳನ್ನು ಹೇಳಿದ್ರು ಒಮ್ಮೆ ನಾವು ಡೆವಲಪ್ ಮಾಡ್ತೇವೆ ಅಲ್ಲಿ ಮತ್ತೆ ಅದೆಲ್ಲವನ್ನ ಸಹಿಸಿಕೊಂಡು ಹೌದು ಶಾಲೆಗಾಗಿ ಇರುವಂತ ನಿಟ್ಟಿನಲ್ಲಿ ಸಹಕರಿಸ್ತಾ ಇದ್ರು. ಅವರು ಮತ್ತು ರಶೀದ್ರವರು ಶಾಲೆ ಪ್ರಾರಂಭವಾಗುವಂತ ಶಾಲಾ ಕಟ್ಟಡ ಪ್ರಾರಂಭವಾಗುವಂತ ಸಮಯದಲ್ಲಿ ಅವರಿಗೆ ಬರ್ತೀವಿ ನಾವು ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಜನಾಬ್ ಈವನ್ ಇಬ್ರಾಹಿಂಗಳು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಎಲ್ಲ ವ್ಯವಸ್ಥೆಗಳಿಗೆ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್. ಹಾಗೇನೆ ನಮ್ಮ ಶಾಲೆಯ ಕೋಶಾಧಿಕಾರಿಯಾದಂತ ಜನಾಬ್ ಅಬ್ದುಲ್ ಕರೀಮ್ರವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಎಲ್ಲ ನಮ್ಮ ವ್ಯವಸ್ಥೆಗಳಿಗೆ ಅವರನ್ನು ಒಬ್ಬೊಬ್ಬರು ನಾವು ಹೇಳುತ್ತಿಲ್ಲ, ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗೆ ಸಹಕಾರ ನೀಡಿರುವಂತ ನಮ್ಮ ಒಂದು ತಂಡ ಅದು ಎಲ್ಲ ಕಡೆಗಳಲ್ಲಿ ಹೇಳಿಕೆ ಚಾರಿಟಬಲ್ ಟ್ರಸ್ಟಿಗೆ ಹೋದ್ರೆ ಅಲ್ಲಿ ಹೇಳಿಕೆ, ದರ್ಗಕ್ಕೆ ಹೋದ್ರೆ ಅಲ್ಲಿ ಹೇಳಿಕೆ, ಹೈಕೋರ್ಟೆಯಲ್ಲಿ ಒಳ್ಳೆಯದಾದಂತಹ ಒಂದು ಟಿವಿ ಇದೆ. ಇದೆಲ್ಲರ ಒಟ್ಟಿಗೆ ಸಿಲೆಕ್ಟ್ ಮಾಡುವಂತ ನಮ್ಮ ಕೋಶಾಧಿಕಾರಿ ಅಬ್ದುಲ್ ಕರೀಮ್ರವರಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ನಮ್ಮೊಟ್ಟಿಗಿದ್ದಾರೆ ನಮ್ಮ ಸಹೋದರ ಸಂಸ್ಥೆಯ ಮುಖ್ಯ ಉಪಾಧ್ಯಾಯರಾದಂತ ಜನ MS ಮಲಾರ್ ಅವರು. ನಮ್ಮ ಯಾವುದೇ ಕಾರ್ಯಕ್ರಮಗಳಲ್ಲಿ ಸದಾ ನನಗೆ ಮಾರ್ಗದರ್ಶನವನ್ನು ನೀಡಿಕೊಂಡು ಯಾವುದೇ ಕಾರ್ಯಕ್ರಮ ಮಾಡಿಕೊಳ್ಳುವಂತ ಸಮಯದಲ್ಲಿ ನಾವು ವಿಚಾರ ವಿನಿಮಯ ಮಾಡಿಕೊಂಡು ಎರಡು ಅಲ್ಲಿಯೋ ಇಲ್ಲಿಯೋ ಅಂತ ಹೇಳಿಲ್ಲ, ವಿಚಾರ ವಿನಿಮಯ ಮಾಡಿಕೊಂಡು ನಾವು ನಮ್ಮ ಶಾಲಾಭಿವೃದ್ಧಿಯಲ್ಲಿ ಒಂದು ಪಾತ್ರ ಅವರಿಗೆ ಅಂತ ಹೇಳುವುದರೊಂದಿಗೆ ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೇನೆ ನನ್ನ ಹಳೆ ವಿದ್ಯಾರ್ಥಿ ಅಂತ ಇರುವಂತಹ ಇಬ್ಬರು ವಿದ್ಯಾರ್ಥಿಗಳು, ಅವರು ನಮ್ಮ ಹಳೆ ವಿದ್ಯಾರ್ಥಿಗಳು ಅಲ್ಲದಿದ್ದರು ಇಬ್ಬರು ನಮ್ಮ ಶಾಲಾ ಅಭಿವೃದ್ಧಿಗಾಗಿ ಸಹಕರಿಸ್ತಾ ಇರುವವರು. ಒಂದು ನಮ್ಮ ಮಾಜಿ MLA ಅವರ ಬಹುಶಃ ಮೊಮ್ಮಗನಾಗಿರುವಂತದ್ದು ಉತ್ತಮ ಭಾಷಣಗಳ ಅದರಲ್ಲಿ ದೊರೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಶಬೀರ್ ಹಸನ್ ಅವರು, ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಂದು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತ ಫಾರೂಕ್ ಅವರು ಇದ್ದಾರೆ. ನಮ್ಮ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ನಮಗೆ ಸಹಕಾರ ನೀಡ್ತಾ ಇದ್ದಾರೆ, ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮಸ್ಜಿದ್ ಅಧ್ಯಕ್ಷರು
ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಇಂತಿಯಾಜಿನವರನ್ನ ಪ್ರೇರೇಪಿಸಿದ್ರು. ಅವನು ಫೋನ್ ಮಾಡಿದ್ರು, ನನಗೆ ಸ್ವಲ್ಪ ಲೇಟ್ ಆದರೂ ಇಂತಿಯಾಜಿಗೆ ಫೋನ್ ಮಾಡಿದ್ರೆ ಏನಕ್ಕ ಮಾಸ್ಟರ್ ಕೇಳ್ಕೊಂಡು ಬಂದ್ರು, ನಾನು ಕೇಳಿದ್ರು ಕೇಳಿದ್ರು ಮಾಸ್ಟರ್ ಕೇಳ್ಕೊಂಡು ಬಂದು ಇಬ್ಬರು ಬರಲ್ಲ, ಯಾಕಂದ್ರೆ ಹಣ ಬರುವವರಿಗೆ ನನಗೆ ಸಹಕಾರ ನೀಡಿ ಅವನನ್ನು ಸಹ ಕೊಡುವಾಗಿ ಕೆಲವರು ಇರ್ತಾರೆ. ಎಲ್ಲರೂ ಎಲ್ಲಿಯಾದರೂ ಮಕ್ಕಳು ಒಳ್ಳೆಯ ಬುದ್ಧಿಯಿಂದ ಕೊಡುತ್ತಿದ್ದರೆ ತಂದೆ ಕೊಡಲಿಕ್ಕೆ ಬಿಡುವುದಿಲ್ಲ, ಅಂತವ್ರು ಇದ್ದಾರೆ ನಮ್ಮ ಸಮಾಜದಲ್ಲಿ. ಇದಕ್ಕೆ ವ್ಯತಿರಿಕ್ತವಾಗಿ ಒಂದು ಜೈನಾಗರ್ ಅವರು ಅವರನ್ನು ಉರಿದುಂಬಿಸಿ ನಮಗೆ ಬರುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಮುಂದಿನ ದಿವಸಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದು ಕೇಳಿಕೊಂಡು ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೈನಾಜಿಯವರಿಗೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ನನಗೆ ಪ್ರೋತ್ಸಾಹ ನೀಡುವವರು, ನಮ್ಮ ಬೆನ್ನೆಯಿಂದ ನಿಂತುಕೊಂಡು ಕಾರ್ಯಕ್ರಮ ಮಾಡಿ ಕೇಳುವವರು, ನನ್ನ ಆತ್ಮೀಯ ಮಿತ್ರ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದಂತಹ ಅಲ್ತಾಫ್ರವರು, ನಮ್ಮ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಎಲ್ಲರಿಗೂ ಒಂದು ಉತ್ಸಾಹ ಅವರಿಗೆ ಅಲ್ತಾಫ್ರವರಿದ್ದಾರೆ ಅಂತ ಹೇಳಿದರೆ ಆ ಕಾರ್ಯಕ್ರಮದಲ್ಲಿ ಸಹಕರಿಸಿರುವಂತಹ ನನ್ನ ಮಿತ್ರ ಅಲ್ತಾಫ್ರವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೆ. ಅದರಂತೆ ಯಾವಾಗಲೂ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಿದವರು ಅವರು ಅಮರವಾಗಿಯೇ ಉಳಿತಾರೆ. ನಮ್ಮಲ್ಲಿ ಬಹುಶಃ ಕೈರಂಗಳಲ್ಲಿ ಒಬ್ಬರಿದ್ದಾರೆ, ಹಾಗೆ ನಮ್ಮ ರಶೀದ್ ಆಜಿ ಅವರಿಗೆ ಗೊತ್ತಿದೆ, ಸೆಕ್ರೆಟರಿ ಆಗಿದ್ದ ಅಂತೇಳಿ ಕೈರಂಗಳದ್ದು. ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಎಲ್ಲ ಆಗಿದ್ದರು. ಅವರು ಎಲ್ಲಿ ಹೋದರೂ ಅವರನ್ನು ಕರೆಯಲು ಸೆಕ್ರೆಟರಿ, ಯಾವುದರ ಸೆಕ್ರೆಟರಿ ಗೊತ್ತಿಲ್ಲ, ಅವರು ಸೆಕ್ರೆಟರಿ ಅಂತ ಕರೆಯಲು ಅವರೊಬ್ಬ ರಾಜಕೀಯ ದೂರಿನ ಸಾವು. ಹಾಗೆ ನಮ್ಮಲ್ಲಿ ಒಬ್ಬರಿದ್ದಾರೆ ಎಂಎಸ್ ಇಬ್ರಾಹಿಂ ಅಂತೇಳಿ, ಅವರು ಒಮ್ಮೆ ನಮ್ಮ ಶಾಲೆಯ ಸಂಚಾಲಕರಾಗಿದ್ದಾರೆ. ಈಗ ಎಲ್ಲ ಟೀಚರ್ನವರು ಬಂದಾಗ ಎಲ್ಲರೂ ಸಂಚಾಲಕರು ಬಂದಿದ್ದಾರೆ. ಅವರು ಮುಖ್ಯಮಂತ್ರಿ ಚಂದ್ರನಾಗಿ ಅವ್ರು ಯಾವಾಗಲೂ ಮಾಜಿ ಆಗಲಿಕ್ಕಿಲ್ಲ, ಅವ್ರು ಪರ್ಮನೆಂಟ್ ಆಗಿ ನಮ್ಮ ಸಂಚಾಲಕರಾಗಿದ್ದರು. ಅದಕ್ಕೆ ಕಾರಣವೂ ಇದೆ, ಅದನ್ನು ನಾನು ಹೇಳಬೇಕಾಗಿದೆ. ನಮಗೆ ಏನಾದರೂ ಸಹಾಯ ಮಾಡಿದವರು ನಾನು ಹೇಳಬೇಕಾಗ್ತದೆ. ಅವರು ಎಲ್ಲಿಯಾದರೂ ಬಂದಾಗ ನಾನು ಅವರನ್ನು ಕರೆದು ಹೇಳುದು, ಇಬ್ಬಾಮ ಅಂತ ಕರೆಯುದು ನಾವೆಲ್ಲರೂ, ಇಬ್ಬಾಮ ಅಂತ ನಮಗೆ ಗಂಡು ಟೂಬು ಬೇಕು ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಬರುವಾಗ ಎರಡು ಟೂಬ್ ಇಟ್ಟು ಬಂದು, ಎರಡು ಬಲ್ಬು ಬೇಕು ಅಂತ ಹೇಳಿದ್ರೆ ಎರಡು ಬಲ್ಬು ಬೇಕು, ನಮ್ಮ ಮಕ್ಕಳಿಗೆ ಪುಸ್ತಕ ಇಲ್ಲ ಅಂತ ಹೇಳುವಾಗ ನಾಳೆ ಅವರು ಕೆಲಸ ಬಿಟ್ಟು ಬರುವಾಗ ಎರಡು ಗಂಟೆ ಪುಸ್ತಕ ಇಟ್ಟುಕೊಂಡು ಬಂದರು. ಈ ಎಲ್ಲ ರೀತಿಯಿಂದ ಅವರು ಪರ್ಮನೆಂಟ್ ಆಗಿ ನಮ್ಮಲ್ಲಿ ಸಂಚಾಲಕರಾಗಿ ಉಳಿದಿದ್ದಾರೆ. ಅದರಿಂದ ನಮ್ಮ ಸಂಚಾಲಕರಂತ ಇರುವಂತಹ ಜನ ಎಂ ಎಸ್ ಇಬ್ರಾಹಿಂ ನಾನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಚಾಲಕರಾದಂತ ಜನ ಇಸ್ಮಾಯಿಲ್ ಹಾಜಬ್ರವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಕಾರ್ಯಕ್ರಮಕ್ಕೆ ಬರುತ್ತಾರೆ ಎಂಬ ನಿರೀಕ್ಷೆಯೊಂದಿಗೆ ನಾವು ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿಯೂ ಅವರು ಭಾಗಿಗಳಾಗಿದ್ದಾರೆ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ನನ್ನ ವಿದ್ಯಾರ್ಥಿಗಳು, ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಯಾವತ್ತೂ ಬರುವುದಿಲ್ಲ, ಬಕ್ರೀದ್ ಹಬ್ಬ ಕರೆದು ಮೂರು ನಾಲ್ಕು ಐದು ದಿವಸ ಹೋಗ್ಬೇಕು. ಆದರೆ ನಿನ್ನೆ ಏನ್ ಮಾಡಿದ್ದೇವೆ ಅಂತೇಳಿ ನಾವೆಲ್ಲ ವಿದ್ಯಾರ್ಥಿಗಳಿಗೆ ದೂರವಾಣಿ ಕರೆ ಮಾಡಿದ್ದೇವೆ, ಫೋನ್ ಮಾಡಿದ್ದೇವೆ. ನಮಗೆ ಬಹಳಷ್ಟು ಸುಲಭವಾಗಿ ಸಿಗುವುದು ಏನಂತೇಳಿದ್ರೆ ಮಾಧ್ಯಮಗಳು ಪೇಪರ್ನಲ್ಲಿ ರಜೆ ಅಂತ ಹೇಳಿದ ಕೂಡಲೇ ಮಕ್ಕಳಿಗೆ ಪೇರೆಂಟ್ನವರಿಗೆಲ್ಲ ಗೊತ್ತಾಗುತ್ತೆ. ಅದೇ ಪೇಪರಿನಲ್ಲಿ ನಾವು ಶಾಲೆ ಉಂಟು ಅಂತ ಹೇಳಿದ್ರೆ ಯಾರಿಗೆ ಗೊತ್ತಾಗುತ್ತೆ? ಇದೊಂದು ಬಹಳಷ್ಟು ಏನಂತೇಳಿ ಅಪವಾದ. ಆದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಶಿಕ್ಷಕರು ನಿನ್ನೆ ಎರಡು ದಿವಸದಿಂದ ಕಾಲ್ ಮಾಡಿ ವಿದ್ಯಾರ್ಥಿಗಳು ಬಂದಿದ್ದಾರೆ, ಆ ವಿದ್ಯಾರ್ಥಿಗಳಿಗೆ ನಾನು ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿ ರಕ್ಷಕರನ್ನು ಸಹ ನಾನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ನನ್ನ ಸಹೋದ್ಯೋಗಿಗಳು ರಜೆ ಕೊಟ್ಟರು ಎಲ್ಲ ದಿವಸಗಳಲ್ಲಿ ಈ ವ್ಯವಸ್ಥೆಗಾಗಿ ಬಂದಿದ್ದಾರೆ. ಕೆಲವು ಟೀಚರ್ಸ್ನವರು ಈ ಎಲ್ಲ ದಿವಸಗಳಲ್ಲಿ ರಜೆ ಇದ್ರು ನಮ್ಮ ಶಾಲೆಯಲ್ಲಿದ್ದರು, ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಈ ವ್ಯವಸ್ಥೆ ಆಗ್ಬೇಕು ಎಂಬಂತ ದೃಷ್ಟಿ ಇಲ್ಲ. ಅದೇ ರೀತಿಯಲ್ಲಿ ಉಡುಪಿಯಿಂದ ಬರುವುದು ಇರ್ಬೋದು ಅಥವಾ ದೂರದಿಂದ ಬರುವವರು, ನಮ್ಮ ಹತ್ತಿರದಿಂದ ಇರುವಂತಹ ಟೀಚರ್ಸ್ ಎಲ್ಲಿ ನೆರೆ ಬರಲಿಲ್ಲ, ಆ ನೆರೆ ಬಂದವರನ್ನು ಬಿಟ್ಟು ಉಳಿದವರೆಲ್ಲ ಅವರಿಗೆ ಒಂದು ದಿವಸ ರಜೆ ಅಂತೇಳಿ ಮನೆಯಲ್ಲಿ ಕೂತ್ಕೊಳ್ಳಿಲ್ಲ. ಶಾಲೆಯಲ್ಲಿದ್ದು ನಿನ್ನೆ ಆದಿತ್ಯವಾರ ಮತ್ತು ಬಕ್ರೀದ್ ಹಬ್ಬದ ಎರಡು ದಿವಸ ಬಿಟ್ಟು ಅವರನ್ನು ನಾನು ಬಹಳಷ್ಟು ಪ್ರೀತಿಪೂರ್ವಕ ಮತ್ತು ಗೌರವಯುತವಾಗಿ ಸ್ವಾಗತಿಸಿದ ಎಲ್ಲ ವಿದ್ಯಾರ್ಥಿ ರಕ್ಷಕರು ತಾಯಿಯಂದಿರನ್ನು ಮತ್ತು ತಂದೆಯಂದಿರನ್ನು ಸ್ವಾಗತಿಸಿ, ಅದೇ ರೀತಿಯಲ್ಲಿ ನನ್ನ ಮಿತ್ರ ಶಿವ್ ಹೊಸಕುರುವಿನ ವರದಿಗಾರ ಶಿವರವರು ಇದ್ದಾರೆ, ಅವರನ್ನು ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೈಗೊಳ್ಳುವಲ್ಲಿ ತಿಂಗಳಲ್ಲಿ ಸೀರತ್ ಕಂಪೈನ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲ ಶಿಕ್ಷಕರುಗಳು ಜಾತಿ ಮತ ಭೇದ ಬಿಟ್ಟು ಎಲ್ಲ ಶಿಕ್ಷಕರುಗಳು ಭಾಗವಹಿಸುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರವಾದಿ ಮೊಹಮ್ಮದ್ ಮುಸ್ತಫ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಚರಿತ್ರೆ ಬಗ್ಗೆ ಪ್ರಬಂಧ ಬರೆದು ಕಲಿಸಿಕೊಳ್ಳುವಂಥದ್ದು. ಇದರಲ್ಲಿ ನಮ್ಮ ಶಾಲೆ ಅಧ್ಯಾಪಕರುಗಳು ಭಾಗವಹಿಸಿದ್ದಾರೆ. ಭಾಗವಹಿಸಿ ನಮ್ಮಲ್ಲಿ ಕುಮಾರಿ ಶಾಮಿಲಿ ಅವರು ಭಾಗವಹಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ನಮ್ಮ ಅಧ್ಯಕ್ಷರಾದಂಥ ಜನ ಅಲ್ಹಾಜ್ ಅಬ್ದುಲ್ ರಶೀದ್ ಅವರು ಅವರು ನೀಡಿದಂತ ಪ್ರಮಾಣ ಪತ್ರವನ್ನು ನೀಡಿ
ಹಾಗೆ ಇನ್ನೊಬ್ಬ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು, ಇಲ್ಲಿಯ ಪ್ರತಿಷ್ಠಿತ ವಿದ್ಯಾ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆದಂತಹ ಮೊಹಮ್ಮದ್ ಮೇಸ್ತ್ರಿ ಅವರು ಈ ಕಾರ್ಯಕ್ರಮದಲ್ಲಿ ಮುಟ್ಟಿದ್ದಾರೆ. ನಮ್ಮ ವಿದ್ಯಾರ್ಥಿಗಳ ಸಮವಸ್ತ್ರಕ್ಕೆ ಉತ್ತಮವಾದಂತಹ ಒಂದು ಕೊಡುಗೆಯನ್ನು ಸಹ ಅವರು ನೀಡಿದ್ದಾರೆ. ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರನ್ನು ಸ್ವಾಗತಿಸಿದ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದ. ಈಗ ಸಮವಸ್ತ್ರ ವಿತರಣೆ. ಸಮವಸ್ತ್ರ ವಿತರಣೆಗೆ ನಮ್ಮ ಅತಿಥಿಗಳು ಕೂಡ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತೆ. ನಾವು ಸಾಂಕೇತಿಕವಾಗಿ ಸಮವಸ್ತ್ರವನ್ನು ನಿಮಗೆ ಕೊಡ್ತೀವಿ. ಸರಿ, ಆರೋನ್ ಎರಡನೇ ಕ್ಲಾಸ್ ಇಂದ ಇವರಿಗೆ ನಮ್ಮ ವಿಶ್ವನಾಥ ಪೈಯವರು, ಮೊಹಮ್ಮದ್ ಮೌರ್ಷಿ, ಮೂರನೇ ಕ್ಲಾಸ್ನಿಂದ ಮೊಹಮ್ಮದ್ ಉವೈಸ್, ಮೂರನೇ ಕ್ಲಾಸ್ನಿಂದ ಮೊಹಮ್ಮದ್ ಉವೈಸ್ ಇವರಿಗೆ ನಮ್ಮ ಉಪಾಧ್ಯಕ್ಷರಾದಂತಹ ಇವರಿಗೆ ಇಬ್ರಾಹಿಂ ಅವರು ನೀಡಬೇಕು ಅಂತ ಹೇಳಿಕೊಳ್ತೇನೆ. ಅಮೀನಾ ಝೀಶಾನ್, ಆಯಿಷತುಲ್ ಸಲ್ವಾ, ಮುಂದೆ ನಮ್ಮ ಶಿಕ್ಷಣ ಸಂಯೋಜಕಿಯಾದಂತಹ ಶ್ರೀಮತಿ ಜ್ಯೋತಿ ಮೇಡಮರವರು ನೀಡಬೇಕು ಅಂತ ಕೇಳಿಕೊಳ್ತಾರೆ. ಕಲ್ಯಾಣಿ ಅಬ್ದುಲ್ ಅಬ್ರಾಸ್, ಮೊಹಮ್ಮದ್ ಉನೈಸ್, ಧನ್ಯವಾದಗಳು ಮೇಡಮ್. ಮೊನ್ನೆ ಮದುವೆಗಳನ್ನು ಮುಂದಿನದನ್ನು ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಈ ಶಾಯಿಲ್, ಐದನೇ ಕ್ಲಾಸ್ ಶಾಯಿಲ್, ಮೊಹಮ್ಮದ್ ಸಾಬಿ, ಸನಾ ರಮಶೀನಾ,
ಆಶೀನ. ಧನ್ಯವಾದಗಳು ಸರ್. ಏಳನೇ ಕ್ಲಾಸ್ನಿಂದ ನಾಫಿ ಇವರಿಗೆ ನಿಶಾ, ಏಳನೇ ಕ್ಲಾಸ್ ನಿಶಾ, ಏಳನೇ ಕ್ಲಾಸ್ ಬದ್ರು ನಿಶಾ, ಏಳನೇ ಕ್ಲಾಸ್ ನಹೀಮಾ, ಧನ್ಯವಾದಗಳು. ಹತ್ತನೇ ಕ್ಲಾಸ್ನಿಂದ ಒಂಬತ್ತನೇ ಕ್ಲಾಸ್ನ ಸುಮಯ್ಯ, ಹತ್ತನೇ ಕ್ಲಾಸ್ ಅರ್ಫಾಜ್, ಹುಡುಗಿಯರಲ್ಲಿ ಅಶ್ವಿನ, ಅಶ್ವಿನ ಕಲ್ತರೆ ಮಾತ್ರ ನಮಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಗ್ತದೆ. ನಿಮ್ಮ ಹತ್ರ 100 ರೂಪಾಯಿ ಇದ್ರೆ ಇನ್ನೊಬ್ರು ಅದನ್ನು ಕದಿಬಹುದು. ಆದರೆ ವಿದ್ಯೆ ಕದಿಲಿಕ್ಕಾಗ್ತದ? ನಿಮ್ಮ ಹತ್ರ ಈಗ ಡಿಗ್ರಿ ಉಂಟು, ಡಾಕ್ಟರ್ ಆಗಿದ್ದೀರಿ ನೀವು. ನಿಮ್ಮ ಶಿಕ್ಷಣವನ್ನು, ನೀವು ಪಡೆದ ಅನುಭವವನ್ನು ಬೇರೆ ಯಾರು ಕದಿಲಿಕ್ಕಾಗೋದಿಲ್ಲ. ಹಾಗಾಗಿ ಹಣ ಗಳಿಸುವುದಕ್ಕಿಂತ ಮುಖ್ಯವಾಗಿ ವಿದ್ಯೆಯನ್ನು ಗಳಿಸುವುದು ಉತ್ತಮ. ಈಗ ಒಬ್ರು ಹೇಳಿದ್ರು ಫಾರಿನ್ನಲ್ಲಿ ಹೋಗಿದ್ದಾರೆ, ಇಲ್ಲಿನ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಫಾರಿನ್ನಲ್ಲಿ ಹೋಗಿ ಇಲ್ಲಿ ನಿಮಗೆ ಸಮವಸ್ತ್ರ ಇದಕ್ಕೆ 25,000 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ವಿದ್ಯೆ ಗಳಿಸಿದಾಗ ಮಾತ್ರ ಹಣವನ್ನು ಗಳಿಸ್ಬೋದು. ಹಣದಿಂದ ಯಾರು MBBS ಡಿಗ್ರಿ ಪಡಿಲಿಕ್ಕಾಗೋದಿಲ್ಲ. ನಾನು ನನ್ನ ಹತ್ರ ದುಡ್ಡು ಅಂತೇಳಿ ನನ್ನ ಮಗನಿಗೆ ನಾನು ದುಡ್ಡು ಕೊಡ್ತೇನೆ ಅಂತ ಹೇಳಿದರೆ ಯಾರು MBBS ಡಿಗ್ರಿ ಕೊಡೋದಿಲ್ಲ. ಹಾಗಾಗಿ ಡಿಗ್ರಿ ಇಂಪಾರ್ಟೆಂಟು. ಡಿಗ್ರಿ ಆದರೆ ಮಾತ್ರ ಸಂಪತ್ತು ಬರ್ತದೆ, ಸಂಪತ್ತಿನಿಂದ ಡಿಗ್ರಿ ಬರೋದಿಲ್ಲ. ಹಾಗಾಗಿ ಮಕ್ಕಳಿಗೆ ಏನು ಹೇಳಿದರೆ ಈಗ ಆಲಸ್ಯ ಬಿಟ್ಟು ಶ್ರದ್ಧೆಯಿಂದ ಓದಿದರೆ ನಾಡ್ದು ನೀವು ಸಮಾಜದಲ್ಲಿ ಒಂದು ದೊಡ್ಡ ಸ್ಥಾನ ಗಳಿಸ್ಬೋದು. ನಿಮಗೆ ಏನು ನಿಮ್ಮ ಜೀವನಕ್ಕೆ ಬೇಕು ಆ ಹಣವನ್ನು ಗಳಿಸ್ಬೋದು ಅಂತ ಹೇಳಿ ನನ್ನ ಎರಡು ಮಾತನ್ನು ಈ ಶಾಲೆಯಲ್ಲಿ ಸಮವಸ್ತ್ರ ವಿತರಣೆಯ ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ನೆರವೇರಿಸ್ತಾ ಇದ್ದಾರೆ ನಮ್ಮ ಈ ಶಾಲೆಯ ಅಧ್ಯಾಪಕ ವೃಂದ ಹಾಗೂ ಇಲ್ಲಿಯ ಸೈಯದ್ ಬದರಿ ಚಾರಿಟಬಲ್ ಟ್ರಸ್ಟ್ನ ಆಡಳಿತ ವರ್ಗ. ತುಂಬ ಸಂತೋಷವಾಗ್ತಿದೆ. ಈ ಶಾಲೆ ಬಗ್ಗೆ ಹೇಳಬೇಕಾದರೆ ಈ ಶಾಲೆಗೆ ಒಂದು ವಿಶಿಷ್ಟತೆ ಇದೆ. ಏನೆಂದರೆ ಮೊದಲನೇದಾಗಿ ಈ ಶಾಲೆ ಒಂದು ಕನ್ನಡ ಮಾಧ್ಯಮ ಶಾಲೆಯಾಗಿ ಕೂಡ ಇಷ್ಟೊಂದು ಮಕ್ಕಳನ್ನು ಇಲ್ಲಿ ಅದನ್ನು ಅದು ನಿರಂತರವಾಗಿ ಹೊಂದುತ್ತಾ ಇರುವುದಾದರೆ ಅದರ ಹಿಂದೆ ಇಲ್ಲಿಯ ಅಧ್ಯಾಪಕ ವೃಂದ, ಅದರಲ್ಲಿಯೂ ಮುಖ್ಯವಾಗಿ ಇಲ್ಲಿಯ ಮುಖ್ಯೋಪಾಧ್ಯಾಯರಾದ ಮಂಜನಡಿಯವರ ಶ್ರಮ ಮತ್ತು ಅವರ ಕೆಲಸ ಇದರಲ್ಲಿ ತುಂಬ ಕಾಣ್ತಾ ಇದೆ. ಮುಖ್ಯವಾಗಿ ಹೆಚ್ಚಿನ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ನಾವು ಬೆರಳಿಕೆಯ ಮಕ್ಕಳನ್ನು ಮಾತ್ರ ಕಾಣ್ತಾ ಇದ್ದೇವೆ. ಈ ಶಾಲೆಯಲ್ಲಿ ಆ ಮಕ್ಕಳನ್ನು ಉಳಿಸಿಕೊಳ್ಳುವಲ್ಲಿ ಇಲ್ಲಿಯ ಶಿಕ್ಷಕ ವೃಂದವು ಆ ಮಕ್ಕಳೊಂದಿಗೆ ತೋರಿಸಿರುವಂತಹ
ಒಂದು ಬರೀ ಶಿಕ್ಷೆಯ ಶಿಕ್ಷಣ ಅಲ್ಲ, ಬದಲಾಗಿ ಪ್ರೀತಿಯ ಶಿಕ್ಷಣವು ಇದಕ್ಕೆ ಮುಖ್ಯ ಕಾರಣವಾಗಿದೆ ಅಂತ ನನಗೆ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಅದೇ ರೀತಿ ಶಾಲೆಯ ಮತ್ತೊಂದು ವಿಶೇಷತೆ ಎಂದರೆ ಇಂದಿನ ಕಾಲದಲ್ಲಿ ಕೋಮುದ್ರೀಕರಣದ ಈ ಸಂದರ್ಭದಲ್ಲಿ ಹೆಚ್ಚಿನ ಶಾಲೆಗಳಲ್ಲೂ ಮುಸ್ಲಿಮರ ಶಾಲೆಗೆ ಮುಸ್ಲಿಮರು ಮಾತ್ರ ಹೋಗುವುದು, ಅದೇ ರೀತಿ ಹಿಂದೂಗಳ ಶಾಲೆಗೆ ಹಿಂದೂಗಳು ಹೋಗುವುದು, ಕ್ರಿಶ್ಚಿಯನ್ರ ಶಾಲೆಗೆ ಕ್ರಿಶ್ಚಿಯನರು ಹೋಗುವುದು ಎಂಬ ಒಂದು ವ್ಯವಸ್ಥೆ ಕೂಡ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಆದರೆ ಇಲ್ಲಿಯ ಶಾಲೆಯಲ್ಲಿ ನಾವು ನೋಡುವಾಗ ಎಲ್ಲ ವರ್ಗದ, ಎಲ್ಲ ಜಾತಿಯ, ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಕ್ರಿಶ್ಚಿಯನರಾಗಲಿ ಎಲ್ಲ ವರ್ಗದವರು ಈ ಶಾಲೆಯ ವಿದ್ಯಾರ್ಥಿಗಳಾಗಿ ಕೂಡ ಇದ್ದಾರೆ, ಅದೇ ರೀತಿ ಈ ಶಾಲೆಯ ಅಧ್ಯಾಪಕರಾಗಿ ಕೂಡ ಇದ್ದಾರೆ. ಇದು ತುಂಬ ಸಂತಸಿ ಇಂದಿನ ಈ ಪರಿಸ್ಥಿತಿಯಲ್ಲಿ ಇಂತಹ ಶಾಲೆಗಳು ನಮ್ಮ ಸಮಾಜಕ್ಕೆ ಒಂದು ಮಾದರಿ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸ್ಟೇಜನ್ನು ಕೂಡ ನೋಡಿದರೆ ಅದೇ ರೀತಿ ನಮಗೆ ಭಾಸವಾಗ್ತದೆ. ಇಲ್ಲಿ ಒಂದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಒಂದು ಶಾಲೆ ಅಂತ ನಮಗೆ ಅನಿಸ್ತಾ ಇಲ್ಲ. ಈ ಸ್ಟೇಜಲ್ಲಿ ಪ್ರತಿ ವರ್ಷ ಕೂಡ ನಾವು ನೋಡ್ತಿರುವಾಗ ನಮಗೆ ಅನಿಸ್ತಿರುವಂತಹ ಒಂದು ಕೋಮ ಸೌಹಾರ್ದೆಯ ಭಾವನೆ ನಿಜವಾಗಿ ನಮ್ಮನ್ನು ಬಡಿದೆಬ್ಬಿಸ್ತಾ ಇದೆ. ಮುಖ್ಯವಾಗಿ ನಮ್ಮ ಅಧ್ಯಾಪಕರ ಮುಖ್ಯೋಪಾಧ್ಯಾಯರ ಬಗ್ಗೆ ಹೇಳಬೇಕಾದರೆ ನಮ್ಮ ಇಲ್ಲಿಯ ಮುಖ್ಯ ಅತಿಥಿಗಳ ಬಗ್ಗೆ ಕೂಡ ಅವರು ವರ್ಷದಿಂದ ವರ್ಷಕ್ಕೆ ಹಳೆಯ ಅತಿಥಿಗಳನ್ನು ಇರಿಸಿಕೊಂಡೇ ಹೊಸ ಹೊಸ ಮುಖಗಳನ್ನು, ಹೊಸ ಪ್ರತಿಭೆಗಳನ್ನು ನಮ್ಮ ಮುಂದೆ ಅವರು ಪರಿಚಯಿಸ್ತಾ ಇದ್ದಾರೆ. ಇದಕ್ಕಾಗಿ ಅವರಿಗೆ ನಾನು ಧನ್ಯವಾದವನ್ನು ಕೂಡ ಸಮರ್ಪಿಸ್ತೇನೆ. ಅದೇ ರೀತಿ ನಮ್ಮ ಮುಖ್ಯೋಪಾಧ್ಯಾಯರ ಬಗ್ಗೆ ಹೇಳಬೇಕಾದ್ರೆ ಅವರದು ಈ ಶಾಲೆಯ ಬಗ್ಗೆ ಒಂದು ಬಹುಮುಖ ಪ್ರತಿಭೆ. ಎಲ್ಲ ರಂಗದಲ್ಲೂ ಸಾಮಾಜಿಕ ಅವರು ಬರೆಯ ಒಂದು ಶಾಲೆಯ ಒಂದು 9-4 ಶಿಕ್ಷಕರಾಗಿ ಇರದೆ ಈ ಶಾಲೆಯಲ್ಲಿ ಒಂದು 24/7 ಶಿಕ್ಷಕರಾಗಿ ಇಲ್ಲಿ ಕೆಲಸ ಮಾಡುತ್ತಿರುವುದು ಈ ಶಾಲೆಯ ಅಭಿವೃದ್ಧಿಯಲ್ಲಿ ತುಂಬ ಮುಖ್ಯವಾಗಿ ನಮಗೆ ಕಾಣುತ್ತಾ ಇದೆ. ಈ ಸಂದರ್ಭದಲ್ಲಿ ಈ ಸಮವಸ್ತ್ರ ವಿತರಣೆಯ ಒಂದು ಕಾರ್ಯಕ್ರಮ ಕಳೆದ ಹಲವು ವರ್ಷಗಳಿಂದ ನಾನು ಭಾಗವಹಿಸ್ತಾ ಇದ್ದೇನೆ. ಸಮವಸ್ತ್ರ ವಿತರಣೆಯ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಅವರು ಮೊದಲಿಗೆ ಕಿರಾತಪಡಿಸಿದ ಅದರ ಅರ್ಥವನ್ನು ಹೇಳಿ ಅದರ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನೇ ಇಲ್ಲಿ ನಡೆಸಿಕೊಡ್ತಾ ಇದ್ದಾರೆ ಎಂಬುದು ನನಗೆ ತುಂಬ ಸಂತೋಷದ ಸಂಗತಿ. ಈ ಸಮವಸ್ತ್ರ ವಿತರಣೆಯಲ್ಲಿ ಕೂಡ ಅವರು ಬರೀ ಬಡ ಮಕ್ಕಳಿಗೆ ಮಾತ್ರ ಅಲ್ಲದೆ ಸಮವಸ್ತ್ರ ಅಂದ ಕೂಡಲೇ ನಮಗೆ ತಿಳಿದು ಬರುವಂತಹ ಒಂದು ವಿಷಯ ಅಂದರೆ ಸಮವಸ್ತ್ರ ಅಂದರೆ ಎಲ್ಲರನ್ನು ಸಮಾನವಾಗಿ ಕಾಣುವಂತಹದೇ ಒಂದು ವಸ್ತ್ರ. ಹಾಗಿರುವಾಗ ನಾವು ಬಡ ಮಕ್ಕಳಿಗೆ ಮಾತ್ರ ಅದನ್ನು ಕೊಡುವಾಗ ಆ ಮಕ್ಕಳಲ್ಲಿ ಒಂದು ಕೀಳರಿಮೆ ಬರಬಹುದು ಎಂಬ ಉದ್ದೇಶದಿಂದ ಎಲ್ಲ ಮಕ್ಕಳಿಗೂ ಸಮವಸ್ತ್ರವನ್ನು ವಿತರಿಸಿ ಅದಕ್ಕಾಗಿ ಅವರು ಹಗಲಿರಲು ದುಡಿದು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರ ಈ ಪ್ರಯತ್ನ ಇನ್ನೂ ಸಫಲವಾಗಿ ನಡೆಯಲಿ. ಈ ಕಾರ್ಯಕ್ರಮ ಒಂದು ಉತ್ತಮ ಕಾರ್ಯಕ್ರಮವಾಗಿ, ಒಂದು ಮಾದರಿ ಕಾರ್ಯಕ್ರಮ, ನಮ್ಮ ಈ ಸಮಾಜಕ್ಕೆ ಒಂದು ಮಾದರಿ ಕಾರ್ಯಕ್ರಮವಾಗಿ ಪರಿಗಣಿಸಲಿ ಅಂತ ನನ್ನ ಆಶಯವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನಗೆ ಸ್ನೇಹಿತ, ನಿಮಗೆ ಗುರು, ಇಲ್ಲಿಂದ ನೀವು ನಿರ್ಗಮಿಸಿದ ಬಳಿಕವೂ ನಿಮಗೂ ಸ್ನೇಹ ಸ್ಪರ್ಶ ನೀಡಬಲ್ಲಂತಹ ಈ ಸಂಸ್ಥೆ ಯಶಸ್ಸಿನ ರೂವಾರಿಯಂತಹ KMK ಮಂಜುನಾಡಿ ಸರ್ ಅವರು, ಇವರು ಈ ಶಾಲೆಯನ್ನು ಕಟ್ಟಿ ಬೆಳೆಸಿದ ರೀತಿ ಬಾಲ್ಯದಿಂದಲೇ ನಾನು ಕಂಡುಕೊಂಡು ಬಂದಂತಹವರು. ಈ ಶಾಲೆ ಇಷ್ಟೊಂದು ಅಭಿವೃದ್ಧಿಯ ಪಥದಲ್ಲಿ ಸಾಗಿದೆ ಎಂದಾದರೆ ಇದರ ಹಿಂದೆ ಇವರ ಶಕ್ತಿಯನ್ನು ಅಳ್ಳಗಳೆಯುವಂತಹದ್ದಲ್ಲ. ಹಲವಾರು ಮಾತುಗಳು ಬರುತ್ತದೆ ಹೋಗುತ್ತದೆ, ಕೆಲವೊಂದು ಟೀಕೆ ಟಿಪ್ಪಣಿಗಳು ಇರುತ್ತದೆ, ಆದರೆ ಅವೆಲ್ಲವನ್ನು ಮೆಟ್ಟಿ ನಿಂತು ಯಾವುದೇ ಸ್ವಾರ್ಥ ಇಲ್ಲದೆ, ಯಾವುದೇ ಸ್ವಾರ್ಥ ಹಿತಾಸಕ್ತಿಗೆ ಅವಕಾಶ ಮಾಡಿಕೊಡದೆ ಕೇವಲ ಈ ಶಾಲೆ ಅಭಿವೃದ್ಧಿಯೇ ತನ್ನದೆಂದು ಭಾವಿಸಿಕೊಂಡು ಅಹೋರಾತ್ರಿ ನಮ್ಮೊಂದಿಗಿರುವಂತಹ ಮಂಜನಾಡಿ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸುತ್ತಾ ಅವರನ್ನು ನಾನು ಬಹಳ ಇದೆ ಎಂದು ನೀವು ಈಗಾಗಲೇ ಎಲ್ಲರ ಬಾಯಿಯಿಂದ ಮಂಜನಾಡಿ ಸರ್ ಅವರ ಮಾತುಗಳ ಮೂಲಕ ನೀವು ತಿಳಿದುಕೊಂಡವರು. ಈಗ ಇಲ್ಲಿ ನಾನು ಒಬ್ಬರ ಹೆಸರನ್ನು ನಾನು ಸಂಬೋಧಿಸಿಲ್ಲ, ಅವರ ಬಗ್ಗೆ ಹೇಳುವುದಾದರೆ ಅವರು ಬೇರೆ ಯಾರೂ ಅಲ್ಲ, ಇಲ್ಲಿ ನಮ್ಮೊಂದಿಗೆ ಆಸೀನರಾಗಿರುವಂತಹ ವ್ಯಕ್ತಿ UH ಅಲ್ತಾಫ್ ಅವರು. ಇವರ ವಿಶೇಷತೆ ಏನೆಂದರೆ ಗೆಳೆಯರೊಂದಿಗೆ ಗೆಳೆಯರಾಗಿ, ಮಕ್ಕಳೊಂದಿಗೆ ಮಗುವಾಗಿ, ಹಿರಿಯರೊಂದಿಗೆ ಹಿರಿತನದಿಂದ, ಯುವಕರೊಂದಿಗೆ ಅವರನ್ನು ನಾಚಿಸುವ ವೇಗದಿಂದ ಇರುವಂತಹ ವ್ಯಕ್ತಿ ಅಲ್ತಾಫ್ ಅವರು. ಪ್ರತಿಯೊಂದು ಕಾರ್ಯದಲ್ಲೂ, ಪ್ರತಿಯೊಂದು ವಿಷಯದಲ್ಲೂ ನಮ್ಮೊಂದಿಗೆ ಜೊತೆಗೂಡಿ, ಅದು ನಮ್ಮ ಟೆಸ್ಟ್ ಸ್ಪೋರ್ಟ್ಸ್ ಆಗಿರಲಿ, ಅಥವಾ ನಮ್ಮ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಆಗಿರಲಿ, ಅಥವಾ ಈ ಊರಿನ ಯಾವುದೇ ಸಂಘ ಸಂಸ್ಥೆಯಾಗಿರಲಿ, ಪ್ರತಿಯೊಂದರಲ್ಲೂ ಗುರುತಿಸಿಕೊಂಡಿರುವಂತಹ ವ್ಯಕ್ತಿತ್ವ ಅವರದು. ಇವರು ನಮ್ಮೊಂದಿಗೆ ಇರುವುದು ನಮ್ಮ ಒಂದು ಭಾಗ್ಯ ಎಂದು ಹೇಳಬಹುದು. ಹಾಗೆ ಈಗ ನನ್ನ ಸ್ನೇಹಿತನೊಬ್ಬ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಫಾರೂಕ್ ಇದ್ದ ಅನಿವಾರ್ಯ ಕಾರಣಗಳಿಂದ ಶೀಘ್ರ ಹೋಗಬೇಕಾಗಿ ಬಂದಿರುವುದರಿಂದ ಈಗ ಹೋಗಿರುತ್ತಾನೆ. ಇವನ ಒಂದು ಹುಡುಗಿ ಈ ಶಾಲೆಗೆ ಬಹಳ ಇದೆ ಎಂದು ಅವನನ್ನು ಕೂಡ ನೆನಪಿಸ್ತಾ ಇದ್ದೇನೆ. ಇಂದಿಲ್ಲಿ ಸಮವಸ್ತ್ರ ವಿತರಣೆಯ ಕಾರ್ಯಕ್ರಮ ನಡೀತಾ ಇದ್ದಂತಹದ್ದು,
ಸಮವಸ್ತ್ರ ಎಂದ್ರೆ ನಾವೆಲ್ಲ ಒಂದು, ನಮ್ಮ ನಡುವೆ ಮೇಲು ಕೀಳಿಲ್ಲ, ಒಂದೇ ತಾಯಿಯ ಮಕ್ಕಳಂತೆ ಅನ್ಯೋನ್ಯತೆಯಿಂದ ಇರುವವರು ಎಂಬುದರ ದ್ಯೋತಕವಾಗಿದೆ ಈ ಸಮವಸ್ತ್ರ. ನಾನು ಒಂದು ವಿಷಯವನ್ನು ಬಹಳ ವರ್ಷದಿಂದ ಗಮನಿಸುತ್ತಾ ಬಂದಿದ್ದೇನೆ ಹಾಗೂ ಹೆಮ್ಮೆಯಿಂದ ಹೇಳುತ್ತಿದ್ದೇನೆ, ಅದೇನೆಂದರೆ ಈ ಶಾಲೆಯಂತೆ ಅಚ್ಚುಕಟ್ಟಾದ ಸಮವಸ್ತ್ರ ಈ ಪರಿಸರದ ಯಾವುದೇ ಶಾಲೆಯಲ್ಲಿಯೂ ಇಲ್ಲ ಎಂದು. ಶಾಲೆಯ ನಿಯಮವನ್ನು ಸರಿಯಾಗಿ ಪಾಲಿಸಿದ ಈ ಶಾಲೆಯ ಪ್ರತಿಯೊರ್ವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಹಾಗೂ ಇದಕ್ಕೆ ಪೂರಕವಾಗಿ ಶ್ರಮಪಟ್ಟ ಎಲ್ಲ ಶಿಕ್ಷಕರಿಗೂ ನನ್ನ ಗೌರವಗಳು. ಇಲ್ಲಿ ವಿದ್ಯಾರ್ಥಿಗಳೇ, ನಿಮ್ಮೊಂದಿಗೆ ಒಂದು ವಿಚಾರವನ್ನು ಹಂಚಿಕೊಳ್ಳಬೇಕು ನಾನು, ಅದೇನೆಂದರೆ ಇಂದಿನ ದಿನಗಳಲ್ಲಿ ಕನ್ನಡ ಮೀಡಿಯಂ ಎಂಬ ಅಪಹಾಸ್ಯ ಇರುವ ಈ ಸಂದರ್ಭದಲ್ಲಿ ನಾವು ಸಾಧಿಸಿಯೇ ತೀರುತ್ತೇವೆ, ಇಂಗ್ಲಿಷ್ ಮೀಡಿಯಂನವರೇ ನಿಮಗಿಂತ ಯಾವುದರಲ್ಲೂ ನಾವು ಯಾವ ಸ್ತರದಲ್ಲೂ ಕಡಿಮೆ ಇಲ್ಲ ಎಂದು ಕನ್ನಡ ಮೀಡಿಯಂ ಅನ್ನು ಆಲಂಘಿಸಿದ ನೀವುಗಳಿಗೆ ನನ್ನ ಬೆಂಬಲ ಎಂದೆಂದಿಗೂ ಇದೆ. ಪ್ರಿಯ ವಿದ್ಯಾರ್ಥಿಗಳೇ, ಎಂದಿಗೂ ನೀವು ನೀರಸವಾಗದಿರಿ. ಇಂದಿಗೂ ಹಲವಾರು ಸಾಧನೆಗಳನ್ನು ಮಾಡುತ್ತಿರುವವರು ಕನ್ನಡ ಮೀಡಿಯಂನ ಮಕ್ಕಳೇ. ನಿಮಗೆ ಉಜ್ವಲವಾದ ಭವಿಷ್ಯವಿದೆ. ಗುರುಗಳನ್ನು ಗೌರವಿಸಿ, ಹೆತ್ತವರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳಿ ಹಾಗೂ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿರಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಸಹಕಾರಿಯಾದ ಎಲ್ಲರನ್ನೂ ನಾನು ಗೌರವಿಸುತ್ತೇನೆ. ಮತ್ತೊಂದು ವಿಷಯ ಏನೆಂದರೆ, ನನ್ನ ಒಂದು ಆಸೆ, ಅದು ಅಸಾಧ್ಯವಾದುದೇನಲ್ಲ, ಪ್ರಯತ್ನ ಪಟ್ಟರೆ ಎಲ್ಲವೂ ಸಾಧ್ಯ. ಯಾಕೆಂದರೆ ಮಂಜುನಾಯ್ಡು ಸಾರ್ರವರು ಯಾವಾಗಲೂ ತಮ್ಮ ಮಾತುಗಳಲ್ಲಿ ಹೇಳುತ್ತಿದ್ದ ಒಂದು ಮಾತನ್ನು ನಾನು ಯಾವಾಗಲೂ ಕೇಳಿಕೊಂಡು ಬೆಳೆದವನು, ಸಾಧಿಸಿದರೆ ಸಬಲವನ್ನು ನುಂಗಬಹುದು, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದು. ಆದ್ದರಿಂದ ಈ ಬಾರಿ SSLCಯಲ್ಲಿ ಇಡೀ ರಾಜ್ಯಕ್ಕೆ ಪ್ರಥಮತೆ ಈ ಶಾಲೆಯಿಂದ ಬರಲಿ ಎಂದು ನಾನು ಆಶಿಸುತ್ತೇನೆ. ಇದು ಮನಸ್ಸು ಮಾಡಿದರೆ ಖಂಡಿತ ಸಾಧ್ಯ. SSLC ಬ್ಯಾಚಿನ ನನ್ನ ಮಕ್ಕಳೇ, ಈ ವರ್ಷ ನಿಮ್ಮ ಶಿಕ್ಷಕರು ನಿಮಗೆ ಪೂರಕವಾಗಿ ಯಾವ ರೀತಿಯಲ್ಲಿ ನಿಮ್ಮನ್ನು ಮುನ್ನಡೆಸಲು ಬಯಸುತ್ತಾರೋ ಅದಕ್ಕೆ ಸರಿಯಾದ ಸ್ಪಂದನೆಯನ್ನು ಕೊಟ್ಟು ಉತ್ತಮ ಗಮನದಿಂದ ಈ ಶಾಲೆಯ ಕೀರ್ತಿಯನ್ನು ನೀವು ಬೆಳಗಿಸಬೇಕು ಎಂದು ಕೇಳಿಕೊಳ್ಳುತ್ತಾ ಸಬೀರ್ ಅವರು ಮಾತಾಡಿದ್ದಾರೆ. ಇನ್ನು ನಮಗೇನು ಅವರು ಒಳ್ಳೆದಿಟ್ಟಿಲ್ಲ. ಲಕ್ಕಕ್ಕೆ ಎಷ್ಟು ಶಾಲೆಗಳು ಇದ್ರೂ ಕೂಡ ಹಲಕೋಟೆಯ ಶಾಲೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾದರಿ ಅಂತ ಹೇಳುತ್ತಾ ಅವಕಾಶಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಮುಖ್ಯೋಪಾಧ್ಯಾಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಾದಂತಹ MH ಮಲಾರ್ರವರೇ, ಮಾಧ್ಯಮ ಮಿತ್ರರೇ, ಆತ್ಮೀಯ ಶಿಕ್ಷಕ ಮಿತ್ರರೇ, ಮುಖ್ಯೋಪಾಧ್ಯಾಯರೇ, ಪೋಷಕ ವೃಂದದವರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಗು ಮನದಿ ಲೋಗರ ವಿಕಾರಗಳನ್ನು ಕಂಡು ಬಿಗಿತುಟಿಯ ದುಡಿವೊಂದು ನೋವ ಪಡುವಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗು ತಬಾಳ್ ತೆರಳು ಮಂಕುತಿಮ್ಮ. ಈ ಒಂದು ಮಾತಿನ ಅರ್ಥ ನಮಗೆ ಪ್ರಾಯಶಃ ಅರ್ಥ ಆಗಿರಬೇಕು. ಕಾಣದ ಕೈಗಳಿದ್ದರೆ ಮಾತ್ರ ದಾನ ಮಾಡುವಂತಹ ಮನಸ್ಸಿದೆ. ಈ ಮನಸ್ಸು ಈ ಉಳ್ಳಾಲದ ಜನತೆಯಲ್ಲಿದೆ. ಸೈಯದ್ ಮದನಿ ಟ್ರಸ್ಟಿನ ಎಲ್ಲ ಕಾರ್ಯಕಾರಿ ಸಮಿತಿಯ ಅಲ್ಲಿ ಕಾಣುವಂತಹ ಕಾಣದ ಕೈಗಳಿಗೆ ತುಂಬ ಮನದ ಅಭಿನಂದನೆಗಳು, ಅಭಿವಂದನೆಗಳು. ಸರ್, ವೇದಿಕೆಯಲ್ಲಿರುವಂತಹ ತಮ್ಮೆಲ್ಲರನ್ನು ಮನಸ್ಸ ನಾನು ಸ್ಮರಿಸಿಕೊಳ್ಳುತ್ತಾ ನಿಮ್ಮ ದಾನ ಗುಣವನ್ನು ಮೆಚ್ಚುವಂತಹ ಹೊಗಳುವಂತಹ ಚಿಕ್ಕ ಅವಳು ನಾನಲ್ಲ. ಯಾಕಂದ್ರೆ ನಾನು ಹೊಗಳಿದ್ರೆ ಅದು ಅತಿಶಯೋಕ್ತಿ ಅನ್ನಿಸ್ಬೋದು. ಆದ್ರೆ ಭಗವಂತ ಕೊಟ್ಟದ್ದನ್ನು ಕಾಣದ ಕೈಗಳಿಗೆ ಉಣಬಡಿಸುವಂತಹ ನಿಮ್ಮ ಮನಸ್ಸು ಇದೆ ಅಲ್ಲ, ಅದು ಮೆಚ್ಚುವಂಥದ್ದು. ಆ ಕನಿಕರ, ಆ ಹೃದಯ ಪ್ರತಿಯೊಬ್ಬ ಮಗುವಿಗೂ ಕೂಡ ತಾನು ತನ್ನ ಸಮಾಜದಲ್ಲಿ ಉನ್ನತವಾದಂಥ ಸ್ಥಾನವನ್ನು ಗಳಿಸಬೇಕು ಅನ್ನುವಂಥ ಹೃದಯಾಂತರಾಳದ ನಿಮ್ಮ ಕಳಕಳಿಗೆ ನಾನು ಚಿರಋಣಿ ಸರ್. ಎಲ್ಲರಿಗೂ ಕೂಡ ಅಭಿವಂದಿಸ್ತೇನೆ, ಅಭಿನಂದಿಸ್ತೇನೆ. ಈ ಎಲ್ಲ ಪ್ರೋತ್ಸಾಹಗಳಿಗೆ ಕಾಣದ ಕೈಗಳ ಜೊತೆಗೆ ಮತ್ತೆ ಉಣಬಡಿಸುವಂತಹ ಪ್ರೋತ್ಸಾಹ ನೀಡುವಂತಹ ಇಲ್ಲಿಯ ಶಾಲೆಯ ಮುಖ್ಯ ಶಿಕ್ಷಕರು, ಪ್ರಾಯಶಃ ದಕ್ಷಿಣ ಕನ್ನಡ ಬಿಡಿ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ KMK ಅಂತ ಹೇಳಿದ್ರೆ ಎಲ್ಲರೂ ಕೂಡ ಗುರುತಿಸುವಂತಹ ಒಬ್ಬ ಅಪೂರ್ವ ವ್ಯಕ್ತಿತ್ವ, ಸಾತ್ವಿಕತೆ. ಸರ್, ನಾನು ನಿಮ್ಮನ್ನು ಇವತ್ತು ಹೊಗಳ್ತಾ ಇಲ್ಲ, ನಿಮ್ಮ ನೈಜವಾದ ಗುಣವನ್ನು ಎತ್ತಿ ತೋರಿಸ್ತಾ ಇದ್ದೇನೆ. ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ. ಈ ಎಲ್ಲ ಕೆಲಸಗಳನ್ನು ಮಾಡಬೇಕಾದ್ರೆ ಅದಕ್ಕೊಂದು ಪ್ರೇರಕ ಶಕ್ತಿ ಬೇಕು. ಪ್ರಾಯಶಃ ಹಿರಿಯರಾದ ಅಧ್ಯಕ್ಷರು ನಿಮಗೆ ಪ್ರೋತ್ಸಾಹಕರು, ಹಾಗೆ ಇಲ್ಲಿನ ಕಾರ್ಯಕಾರಿ ಸಮಿತಿ, ಈ ಶಾಲೆಯ ಪ್ರತಿಯೊಬ್ಬರ ಮಣ್ಣಿನ ಋಣ ಇದ್ದಿರುವುದರಿಂದ ಈ ಶಾಲೆ ಉತ್ತುಂಗಕ್ಕೆ ಏರಿದೆ.
ಅಂತ ಅನಿಸ್ತಾ ಇದೆ. 1996 ಅಲ್ಲಿ 1996 ನಾನೊಮ್ಮೆ ಇಲ್ಲಿ ಬಂದಿದ್ದೆ, ಒಂದು ಮೌಲ್ಯ ಶಿಕ್ಷಣದ ಬಗ್ಗೆ ಉಪನ್ಯಾಸ ಕೊಡ್ಲಿಕ್ಕೆ ಬಂದಿದ್ದೆ. ಆಗ ಇನ್ನು ಬೆಳಗಬೇಕಾದಂತ ಚಿಕ್ಕ ಶಾಲೆ ಇವತ್ತು ಉನ್ನತ ಉತ್ತುಂಗಕ್ಕೆ ಏರಿದೆ ಅಂತ ಹೇಳಿದ್ರೆ ಈ ಊರಿನ ಪ್ರತಿಯೊಬ್ಬರ ಪೋಷಕರ ಬೆವರಿನ ಫಲ. ಅವತ್ತು ಹೇಳಿದ್ರು, ಒಂದು ಮಾತು ಹೇಳಿದ್ರು, ಇವತ್ತೊಂದು ಖಾಲಿ ಒಂದು ಕಲ್ಲಿನ ರಾಶಿ ಇತ್ತು ಅಂತೇಳಿ, ಆ ಕಲ್ಲಿನ ರಾಶಿಗೆ ದೊಡ್ಡ ಬಂಗಲೆ ಕಟ್ಟಬೇಕಾದ್ರೆ ಬೇಕಾದದ್ದು ಹಣ ಅಲ್ಲ, ಮನಸ್ಸು. ಆ ಮನಸ್ಸು ಕಟ್ಟಿಕೊಂಡಿದ್ದೀರಿ, ಪ್ರೀತಿ ಕಟ್ಟಿಕೊಂಡಿದ್ದೀರಿ. ಎಲ್ಲಿ ಕಟ್ಟಿಕೊಳ್ಳುವಂತ ಮನಸ್ಸಿದೆಯಾ, ಆ ಹೃದಯ ಇದೆಯಾ, ಆ ರೀತಿಯಾದಾಗ ಮಾತ್ರ ಒಂದು ವಿದ್ಯಾಸಂಸ್ಥೆ ಬೆಳಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಈ ವಿದ್ಯಾಸಂಸ್ಥೆ ಇವತ್ತು ಉನ್ನತ ಉನ್ನತ ಅಭಿವೃದ್ಧಿಯಾಗಿದೆ. ಈ ಸಮವಸ್ತ್ರವನ್ನು ವಿತರಣೆ ಮಾಡುವುದು ಅಂತ ಹೇಳಿದ್ರೆ ಅದು ಚಿಕ್ಕ ಕಾರ್ಯ ಅಲ್ಲ. ಪ್ರತಿಯೊಬ್ಬರ ಬೆವರಿನ ಫಲದ ಜೊತೆಗೆ ಪ್ರತಿಯೊಂದು ಮನೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ತಿಳಿದುಕೊಂಡು ಇತ್ಯಾದಿ ಇಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವಲ್ಲಿ ಈ ವಿದ್ಯಾಕ್ಷೇತ್ರ ವಿದ್ಯಾಸಂಸ್ಥೆ ಇನ್ನಷ್ಟು ಬೆಳಗಲಿ, ಉನ್ನತೋನ್ನತವಾದ ಅಭಿವೃದ್ಧಿಯನ್ನು ಕೊಡಲಿ. ಹಾಗೂ ಭಗವಂತ ನಿಮಗೆ ಎಲ್ಲರಿಗೂ ಕೂಡ ಇನ್ನಷ್ಟು ಕೊಡುವಂತಹ ಮನಸ್ಸನ್ನು ದಯಪಾಲಿಸ್ಲಿ. ಅದರ ಜೊತೆಗೆ ಇಲ್ಲಿಯ ಶಿಕ್ಷಕ ವೃಂದ, SSLCಯಲ್ಲಿ ಈಗಾಗಲೇ ನಾನು ತಿಳಿದ ಮಟ್ಟಿಗೆ ಉಳ್ಳಾಲ ವಲಯದಲ್ಲಿ ಈ ಶಾಲೆಯನ್ನು ನಾವು ಹೊಗಳುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಕೂಡ ಮುಂದಿನ ದಿನಗಳಲ್ಲಿ SSLCಯ ಫಲಿತಾಂಶ ಉತ್ತಮವಾಗಲಿ ಅಂತೇಳಿ ಹಾರೈಸುತ್ತಿರುವ ಜೊತೆಗೆ ಈ ವಿದ್ಯಾಸಂಸ್ಥೆ ಇನ್ನಷ್ಟು ಅಭಿವೃದ್ಧಿಯಾಗಲಿ, ಉನ್ನತೋನ್ನತ ಅಭಿವೃದ್ಧಿಯಾಗುವುದರ ಜೊತೆಗೆ ದಕ್ಷಿಣ ಕನ್ನಡದಲ್ಲಿ ಗುರುತಿಸಲ್ಪಡುವಂತಹ ಶಾಲೆಯಾಗಲಿ ಅಂತೇಳಿ ಹಾರೈಸುತ್ತಾ ಶಿಕ್ಷಣ ಇಲಾಖೆಯಿಂದ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಶಾಲೆಗೆ ಬಂದ ಪ್ರತಿಯೊಂದು ಮಗುವು ತನ್ನ ವಿದ್ಯಾರ್ಜನೆಯನ್ನು 10ನೇ ತರಗತಿಯವರಿಗೆ ಪಡೆಯುವಂತಾಗಲಿ. ಮಧ್ಯದಲ್ಲಿ ಶಾಲೆ ಬಿಡುವಂತಹ ದುಶ್ಚಟಗಳು ಬೇಡ. ಅದರ ಜೊತೆಗೆ ನಮ್ಮ ಜೊತೆ ನೀವು ಕೂಡ ಕೈ ಸೇರಿಸಿ ಅಂತೇಳಿ ವಿನಂತಿಸಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ. ವಂದನೆಗಳು. ಥ್ಯಾಂಕ್ ಯು. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಕಾರ್ಪೊರೇಷನ್ ಬ್ಯಾಂಕಿನ ಮಹಾಪ್ರಬಂಧಕರೇ, ಅದೇ ರೀತಿ ಪಳ್ಳೀರ್ ಶಾಖೆಯ ಶಾಖಾಧಿಕಾರಿನವರೇ, ಶಿಕ್ಷಣ ಇಲಾಖೆ ಸಂಬಂಧಪಟ್ಟ ನಮ್ಮ ಸಂಸ್ಥೆಗೆ ನಂಟಿರುವಂತ ಜಯ ಜ್ಯೋತಿ ಮೇಡಮ್ ಅವರೇ, ನಮ್ಮ ಎಲ್ಲ ಸಂಸ್ಥೆಗಳ ಪದಾಧಿಕಾರಿಗಳೇ, ವಿಶೇಷವಾಗಿ ಈ ಸಂಸ್ಥೆಯೊಂದಿಗೆ ಕೈ ಜೋಡಿಸುವಂತ ನನ್ನ ಹಿರಿಯ ಕಿರಿಯ ಮಿತ್ರರುಗಳೇ, ವಿದ್ಯಾರ್ಥಿಗಳೇ, ಪೋಷಕರೇ, ಶಿಕ್ಷಕ ವೃಂದದವರೇ, ಅಧ್ಯಕ್ಷೀಯ ಭಾಷಣ ಅಂತ ಹೇಳಿದರೆ ಎಲ್ಲರೂ ಮಾತಾಡಿದ್ದನ್ನ ಒಂದು ಸಂಕುಲೆಯಾಗಿ ಅದನ್ನು ಹೇಳಿ ಮುಗಿಸು, ಅವರು ಹೇಳಿದಂತೆ ಇವರು ಹೇಳಿದಂತೆ ಹೀಗಿದೆ, ಇದು ಇನ್ನಷ್ಟು ಹೀಗೆ ಮಾಡಿಕೊಂಡು ಹೋಗುವ ಅಂತ. ಒಂದು ಹಿರಿಯರು ಹೇಳಿದ ಒಂದು ಮಾತು ಇದೆ, ಈಗಾಗಲೇ ಮಾತಾಡಿದ ಶಬೀರ್ ಅವರ ಅಜ್ಜ BM ವಿದ್ಯಾನಾಥ್ ಅವರು ಭಾಷಣ ಬೀಗಲಿಕ್ಕೆಲ್ಲ ಬಹಳ ಕನ್ನಡದ ಕವಿ ಕೋಗಿಲೆಯಾಗಿ ಮಾತಾಡಿದವರು. ಹಾಗೆ ಅವರು ಮಾತನಾಡಿದಾಗ ಅಧ್ಯಕ್ಷರಾಗಿದ್ದಂಥವರು ವೆಂಕಟರಾಯಕಿನಿ ಅಂತ ಹೇಳಿ, ಹಾಗೆ ಅಧ್ಯಕ್ಷ ಭಾಷಣಕ್ಕೆ ಬಂದು ನಿಂತಾಗ ಅವ್ರು ಹೇಳಿದ್ರಂತೆ, ನಾನೇನದು ಒಂದು ಮಲಯಾಳದಲ್ಲಿ ಹೇಳಿದರು, ನಾನೇನು ಮಾತಾಡುವುದಿಲ್ಲ, ಮಾತಾಡುವುದನ್ನಲ್ಲ BM ಇದ್ದಿನಬ್ಬ ಮಾತಾಡಿ ಮುಗಿಸಿದ ಮೇಲೆ ನನಗೇನಲ್ಲಿ ಉಳಿದಿದೆ ಅಂತೇಳಿ. ಆ ರೀತಿ ಅಧ್ಯಕ್ಷರಿಗಾಗಿ ಇಲ್ಲಿ ಉಳಿಯುವುದಿಲ್ಲ, ಅದು ಇಲ್ಲಿ ಸ್ವಲ್ಪ ಏನಾದರೂ ಹೇಳಬೇಕಾಗ, ಯಾಕಂತ ಹೇಳಿದರೆ ಎಲ್ಲರೂ ಹೇಳಿದ ಹಾಗೇನೆ ಕನ್ನಡ ಮಾಧ್ಯಮ ಶಾಲೆ ಇವತ್ತು ಕರ್ನಾಟಕದಲ್ಲಿ ಮುಚ್ಚುವಂಥ ಸ್ಥಿತಿಯಲ್ಲಿ, ವಿಶೇಷವಾಗಿ ಉಳ್ಳಾಲದಲ್ಲಿ ಹೇಳಬೇಕಾದ್ರೆ ಮುಚ್ಚಿ ಆಗಿದೆ, ಬಾಗಿಲು ಮಾತ್ರ ತೆರೆದಿದೆ. ಅಂದರೆ ಹೈಸ್ಕೂಲು ಇದೆ, ಪ್ರೈಮರಿ ಶಾಲೆನೂ ಇದೆ, ಅದರ ಸಂಖ್ಯೆ ನಾನು ಇವತ್ತು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ.
ಯಾಕೆಂತ ಹೇಳಿದ್ರೆ ಅಷ್ಟು ಜನ ಮಕ್ಕಳಿದ್ರು ಸಂಬಳಕ್ಕೆ ಎಷ್ಟು ವ್ಯಯ ಆಗ್ತದೆ ಅಂತ ನಿಮಗೆ ಗೊತ್ತಿದೆ. ಅದರ ಪರಿಸ್ಥಿತಿ ಆ ರೀತಿ ನಿರ್ಮಾಣ ಆಗಿದೆ. ಕಾರಣ ಒಂದು, ನಾವೆಲ್ಲ ಹಿಂದೆ ಚಿಕ್ಕದಿರುವಾಗ ಬಡತನ ಜಾಸ್ತಿ, ಆ ಬಡತನದಲ್ಲಿ ಜೀವನ ಸಾಗುವಂಥದ್ದು ಹಸಿವಿನೀಗಿಸುವಂಥದ್ದೆಲ್ಲ ಬಹಳ ಕಷ್ಟ ಇತ್ತು. ಶ್ರೀಮಂತರು ಅಂತ ಹೇಳುವವರು ಬೆರಳಿಕೆ ಜನ ಮಾತ್ರ, ಅವರು ಆ ಕಡೆ ಈ ಕಡೆ ಕಣ್ಣು ಕೂಡ ಹಾಯಿಸ್ತಾ ಇಲ್ಲ. ಆಗ ಕನ್ನಡ ಮಾಧ್ಯಮ ಶಾಲೆ ತುಂಬಿ ತುಳುಕ್ತಾ ಇತ್ತು. ಈಗ ಅಲ್ಲಾಹನ ಅನುಗ್ರಹದಿಂದ ಬಡವರು ಕಮ್ಮಿಯಾಗಿದ್ದಾರೆ, ಶ್ರೀಮಂತರು ಜಾಸ್ತಿ ಆಗಿದ್ದಾರೆ. ಅತಿ ಶ್ರೀಮಂತರು ಅಲ್ಲದಿದ್ದರೂ ಕೂಡ ಮಧ್ಯಮ ವರ್ಗದಲ್ಲಿ ಜೀವಿಸಲಿಕ್ಕೆ ಆಗುವಷ್ಟು, ಆ ಹಿಂದೆ ಗೆಣಸು ಸೊಪ್ಪು ತಿಂದು ಬದುಕಿದ ಹಾಗೆ ಅಲ್ಲ. ಈಗ ದಿನಾಲು ಮೀನು ಮಾಂಸ ಕೋಳಿ. ಆಗ ನಾವು ಚಿಕ್ಕದಿರುವಾಗ ವರ್ಷಕ್ಕೆ ಎರಡು ಬಾರಿ ಕೋಳಿ ಸಾರು, ಶ್ರೀಮಂತರ ಮನೆಯಲ್ಲಿ ಮಾತ್ರ ವಾರಕ್ಕೊಂದು ಇರಬಹುದು. ಈಗ ಹಾಗೆ ಅಲ್ಲ, ಮೀನಿಗೆ ರೇಟ್ ಜಾಸ್ತಿ ಇದೆ ಅಂತ ಹೇಳಿ ಕೋಳಿ ತರಿಸುವಂತ ಕಾಲ. ಹಾಗಾಗಿ ನಮ್ಮ ಮಕ್ಕಳು ಕೂಡ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲ್ತರೆ ಅದು ನಮ್ಮ ಶ್ರೀಮಂತಿಕೆಗೆ ಕಮ್ಮಿ ಆಗ್ತದೆ ಅಂತ ಹೇಳುವ ನಿಟ್ಟಿನಲ್ಲಿ ನಮ್ಮವರೆಲ್ಲ ನಾನು ಸಮೇತ ಸೇರಿ ಆಂಗ್ಲ ಮಾಧ್ಯಮ ಶಾಲೆಗೆ ಹೋಗುವಂತ ಪರಿಸ್ಥಿತಿ ಉಂಟಾಗಿದ್ದರಿಂದ ಇವತ್ತು ಕನ್ನಡ ಮಾಧ್ಯಮ ಶಾಲೆ ಮುಚ್ಚಿಗಳಿಗೆ ಬರಲಿಕ್ಕೆ ಆಗಿದೆ. ಆದರೂ ಹಲವಾರು ವರ್ಷಗಳಿಂದ ಈ ಹಳೆಕೋಟೆ ಶಾಲೆಯಲ್ಲಿ ದಿನದಿಂದ ದಿನಕ್ಕೆ ಕನ್ನಡದ ಅಭಿಮಾನದಿಂದಲೂ ಶಿಕ್ಷಕ ವೃಂದದವರ ಪ್ರಯತ್ನದಿಂದಲೂ KMKಯವರ ವಿಶೇಷ ಕಾಳಜಿಯಿಂದ ನಮ್ಮ ಟ್ರಸ್ಟಿನ ಮೇಲೆ ಒತ್ತಡವನ್ನು ಹೇರಿ ಒಂದು ಬಸ್ಸನ್ನೆಲ್ಲ ಖರೀದಿಸಿಬಿಟ್ಟು ಮಕ್ಕಳ ಸಂಖ್ಯೆ ಕಮ್ಮಿ ಆಗದ ಹಾಗೆ ನೋಡಿಕೊಂಡಿದ್ದಾರೆ. ಇದಕ್ಕೆ ಈ ಮಕ್ಕಳ ಹೆತ್ತವರಿಗೆ ಮೊತ್ತ ಮೊದಲಾಗಿ ಸೆಲಿಟ್ಕೊಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಕನ್ನಡ ಮಾಧ್ಯಮ ಶಾಲೆ ಉಳಿಯುವ ಹಂತದಲ್ಲಿ ಇವರು ತಂದಿದಾರಲ್ಲ ಅಂತೇಳಿ. ಹಾಗಾಗಿ ಬಂದ ಮಕ್ಕಳು ಕೂಡ ಒಂದು ಸಮಾನ ರೀತಿಯಲ್ಲಿ, ಸವೀರ್ ಹೇಳಿದಾಗೆ ಸಮವಸ್ತ್ರ ಅಂತ ಹೇಳಿದರೆ ಎಲ್ಲರೂ ಸಮಾನರಾಗಿ ಕಾಣುವಂಥದ್ದು, ಎಲ್ಲರ ಮನಸ್ಸು ಒಂದೇ ರೀತಿ ಆಗುವಂಥ ದೃಷ್ಟಿಯಲ್ಲಿ ಬರುವ ಹಾಗೆ ಆಂಗ್ಲ ಮಾಧ್ಯಮ ಶಾಲೆಗೆ ಆ ಮಕ್ಕಳಿಗೆ ಕೂಡ ನಾವು ಕಮ್ಮಿ ಇಲ್ಲ ಅಂತ ತೋರುವ ದೃಷ್ಟಿಯಲ್ಲಿ ಒಂದು 50 ಮಕ್ಕಳಿಗೆ 75 ಮಕ್ಕಳಿಗೆ ಬಟ್ಟೆ ಅಗತ್ಯ ಇದ್ರೆ ಇವರು ಸಾರಾಸಾರ 100% ಕೂಡ ಮಕ್ಕಳಿಗೆ ಬಟ್ಟೆಯನ್ನು ತೊಡಿಸುವುದರ ಮೂಲಕ ಏಕತೆಯನ್ನ ಸಮಾನತೆಯನ್ನ ಕಾಪಾಡಿಕೊಂಡು ಆಂಗ್ಲ ಮಾಧ್ಯಮ ಶಾಲೆಗೆ ನಾವು ಸರಿಯಾಗಿದ್ದೇವೆ ಅಂತ ಹೇಳುವುದನ್ನ ಮಾಡಲಿಕ್ಕೆ ಸಹಕರಿಸಿದಂಥ ದಾನಿಗಳಿಗೆ ಈ ಸಂದರ್ಭದಲ್ಲಿ ನಾನು ಆಭಾರಿಯಾಗಿದ್ದೇನೆ. ಇದೇ ರೀತಿ ಶಿಕ್ಷಣದಲ್ಲಿ ಕೂಡ ನಾನು ಒಂದು ಮಾತು ಕಳೆದ ತಿಂಗಳಲ್ಲಿ ಕೇಳಿದೆ. ನಮ್ಮ ವಸತಿ ಶಾಲೆಯಲ್ಲಿರುವಂತಹ 2 ಮಕ್ಕಳು ಇಲ್ಲಿಗೆ ಬರ್ತಾ ಇದ್ದಾರೆ. ಅವರು ಟೈಮಿಂಗ್ಸ್ ಬಗ್ಗೆ ನನ್ನಲ್ಲಿ ಬಂದು ಕೇಳಿದರು. ನಮಗೆ ಮದ್ರಾಸಿನಲ್ಲಿ ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಮಾಡಬೇಕು, ನನಗೆ ಅಲ್ಲಿ ಹಳೆಕೋಟೆ ಶಾಲೆಗೆ ಹೋಗ್ಲಿಕ್ಕಿರೋ ಕಾರಣ ನನಗೆ ಅಲ್ಲಿ ಕಷ್ಟ ಆಗ್ತದೆ, ಯಾಕೆ ಅಂತ ಕೇಳಿದರೆ ಅಲ್ಲಿ ಸ್ವಲ್ಪ ಟೈಟ್ ಇದೆ. ಏನು ಅಂತ ಹೇಳಿದ್ರೆ ಮಾಸ್ಟ್ KMK ಅವರು ಟೀಚರ್ಸು ಬಿಡುವುದಿಲ್ಲ, ಅಲ್ಲಿ ಶಿಕ್ಷಣದ ಒತ್ತಡ ಜಾಸ್ತಿ ಇದೆ, ಅದಕ್ಕೆ ನನಗೆ ಈ ಸಾರಿ ಒಂದು ಅರೇಬಿಕ್ ಅಲ್ಲಿ ಸ್ವಲ್ಪ ರಿಯಾಯಿತಿ ಕೊಡಬೇಕು ಅಂತ. ಅದರಲ್ಲೂ ಕೂಡ ನೀವು ಮೇಲ್ಗೈ ಸಾಧಿಸಿದ್ದೀರಿ ಅಂತ ಹೇಳಿದಕ್ಕೆ ನನಗೊಂದು ಪುರಾವೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೆ. ಇದು ಈ ರೀತಿಯ ಮುಂದುವರೆಕೊಂಡು ಹೋಗಬೇಕಾದ್ರೆ KMK ಅವರು ಇನ್ನು ಸ್ವಲ್ಪ ದಿವಸ, ನಾವು ಇನ್ನೊಂದು ಸ್ವಲ್ಪ ದಿವಸ ಇಲ್ಲಿ ಇರ್ಬೋದು. ಆದರೆ ಈ ಸಂಸ್ಥೆ ಕಟ್ಟಲಿಕ್ಕೆ ನಮ್ಮ ಹಿರಿಯರು ಗುಲಾಮಾಕ ಅಂತ ಹೇಳಿದವರು, ಅವರ ಹೆಸರು ತುಂಬ ಜನ ಹೆಸರು ಹೇಳಬೇಕು, ಆದ್ರೆ ಅಂಥವರೆಲ್ಲ ಶ್ರಮಪಟ್ಟು ಮಾಡಿದಂತ ಒಂದು ಚಿಕ್ಕ ಗುಡಿಸಲು ಅಂತ ಹೇಳ್ಬೋದು ಆ ಸಂದರ್ಭದಲ್ಲಿ, ಅದನ್ನು ಈ ರೀತಿ ಇಲ್ಲಿಗೆ ತಂದು ಮುಟ್ಟಿಸಲಿಕ್ಕೆ ಎಲ್ಲ ದಾನಿಗಳು ಟ್ರಸ್ಟು ಅದು ಇದೆಲ್ಲ ಸಹಾಯ ಮಾಡಿದೆ. ಇದನ್ನು ಮುಂದುವರಿಸ್ಕೊಳ್ಬೇಕಾದ್ರೆ ನಿಮ್ಮ ಇಲ್ಲಿ ಸುಮ್ಮನೆ ಒಂದು ಕಮಿಟಿ ಇದ್ರೆ ಸಾಲದು, ನಿಮ್ಮ ಕಮಿಟಿಯವರು ಈ ಪ್ರದೇಶದ ಜನರನ್ನ ಹೆಚ್ಚಿಗೆ ಹೆಚ್ಚಿಗೆ ಸೇರಿಸಿಕೊಂಡು ಈ ಶಾಲೆಯ ಅಭಿವೃದ್ಧಿಗೆ ಸಹಕರಿಸುವಂತೆ ಅವರನ್ನು ವಿನಂತಿ ಮಾಡಿಕೊಂಡು ಒಂದು ವಿಶೇಷ ರೀತಿಯ ಕೆಲಸ ಮಾಡಿ ಹಳೆಕೋಟೆ ಒಂದು ಮಾದರಿಯಾಗಲಿ ಅಂತ ಹೇಳಿಕೊಂಡು ಯಾರು ಇಲ್ಲ ಎಲ್ಲರೂ ಆಸೆ ಪಟ್ಟ ಹಾಗೆ ನಿಮ್ಮ ಹಳೆಕೋಟೆ ಶಾಲೆ ಮಾತ್ರ ಅಲ್ಲ ನಮ್ಮ ಟ್ರಸ್ಟಿಗೆ ಸಂಬಂಧಪಟ್ಟ ಉಳ್ಳಾಳದ ಎಲ್ಲ ಶಾಲೆಗಳಲ್ಲಿ SSLC ಒಂದು
ಫಲಿತಾಂಶ ನೂರಕ್ಕೆ ನೂರು ಬರುವ ಹಾಗೆ ಎಲ್ಲರೂ ಪ್ರಯತ್ನಿಸಬೇಕು, ಎಲ್ಲರ ಪ್ರಾರ್ಥನೆ ಕೂಡ ಬೇಕು ಅಂತ ಹೇಳಿ ನಾವು ಟ್ರಸ್ಟಿನ ವತಿಯಿಂದ ಏನು ಮಾಡಲಿಕ್ಕೆ ಸಾಧ್ಯನಾ ಅದು ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಲ್ಲದೆ ಕೆ ಎಂ ಕೆ ಅವರು ನಮ್ಮನ್ನು ಜಾಸ್ತಿ ಹೊಗಳಿ ತೆಗಳಿ ಮಾತಾಡಿದ್ದಾರೆ ಅಂತೇಳಿ ಏನಾದರೂ ನನಗೆ ಇಲ್ಲಿ ಭರವಸೆ ಕೊಡಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದರೆ ಪರಿಸ್ಥಿತಿ ಈಗಂದು ಬಹಳ ಹದಗೆಟ್ಟಿದೆ. ಯಾರು ಬಡವರಿದ್ದಾರೆ ಅವರು ಮಾತ್ರ ಸ್ವಲ್ಪ ದೈನಂದಿನ ಕೂಲಿಯಲ್ಲಿ ಜೀವನ ಮಾಡುವ ಹಾಗೆ ಆಗಿದೆ, ಅದು ಕೂಡ ಕೂಲಿ ಕೆಲಸ ಕಮ್ಮಿಯಾಗಿದೆ. ಅಂದರೆ ಬೇರೆ ಬೇರೆ ರೀತಿಯ ಕಾರಣದಿಂದಾಗಿ ಆರ್ಥಿಕ ಬಿಕ್ಕಟ್ಟು ಪರಿಸ್ಥಿತಿ ಉಂಟಾದರೆ ನಮ್ಮ ಟ್ರಸ್ಟಿನ ಮೇಲೆ ಕೂಡ ಅದು ಬಹಳ ನೇರವಾಗಿ ಬೀಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅದರ ನೋವು ಅಲ್ಲಿ ಕೂತ್ಕೊಂಡು ಅನುಭವಿಸಿದವರಿಗೆ ಮಾತ್ರ ಗೊತ್ತಲ್ಲದೆ ಅಷ್ಟು ಸುಲಭದಲ್ಲಿ ಹೇಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಸೈಯದ್ ಪದವಿ ದರ್ಗಾದ ಒಂದು ವಿಂಗೆ ಬೇರೆ, ಈ ಟ್ರಸ್ಟನ್ನು ನಡೆಸುವಂಥ ಒಂದು ಅಂಗ ಸಂಸ್ಥೆನೇ ಬೇರೆ. ಈ ಟ್ರಸ್ಟ್ನಲ್ಲಿ ನಡೀಲಿಕ್ಕೆ ಸುಮಾರು 2.5 ಕೋಟಿ ರೂಪಾಯಿ ಹಾಕಿದರೂ ಕೂಡ ಇದಕ್ಕೆ ಸಾಕಾಗದೆ ಇರುವಂಥದ್ದು ನಮಗೆ ಬಹಳ ಒಂದು ಈ ನಡೆಸಿಕೊಂಡು ಬರಲಿಕ್ಕೆ ತುಂಬ ಒಂದು ಪ್ರಯತ್ನ ಪಡಬೇಕಾಗ್ತದೆ. ಕಾರಣ ಏನಂತ ಹೇಳಿದ್ರೆ ಒಂದು ಕಡೆ ನಾವು ಚಾರಿಟಿ ಕೊಡ್ತಾ ಇದ್ದೇವೆ, ಇನ್ನೊಂದು ಕಡೆ ಏನೋ ಒಂದು ಸಣ್ಣ ಪ್ರಮಾಣದ ಒಂದು ಶುಲ್ಕ ಇದ್ರೂ ಕೂಡ ಆ ಶುಲ್ಕವನ್ನು ತಂದುಕೊಡ್ಲಿಕ್ಕೆ ನಮ್ಮ ವಿದ್ಯಾರ್ಥಿಗಳ ಪೋಷಕರು ಮನಸ್ಸು ಮಾಡ್ತಾ ಇಲ್ಲ. ಕೇಳಿದ್ರೆ ಅದು ನಮ್ಮದೇ ಅಲ್ವಾ, ನಮ್ಮದೇ ಅಲ್ವ, ನಿಮ್ಮದೇ ಹೌದು ನಿಮ್ಮದೇ, ಆದರೂ ಕೂಡ ಅದನ್ನು ಉಳಿಸಿಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಸಹಕಾರ ಬಹಳ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಒಟ್ಟಿಗೆ ಈ ಜಮಾತಿನೊಂದಿಗೆ ಕೈ ಜೋಡಿಸಬೇಕು ಅಂತ ಇಲ್ಲಿ ಕೇಳಿಕೊಂಡು ಮುಂದಿನ ವರ್ಷ ನಮ್ಮ ಸೈಯದ್ ಬದನಿಯವರ ಉರುಸು ತಡೆಯುವಂತ ವರ್ಷ. ಹಾಗಾಗಿ ನಾವು ಇವೆಲ್ಲ ಅಣ್ಣ ತಮ್ಮಂದಿರಂತೆ ಎಲ್ಲ ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲದೆ ನಾವು ಯಾರೇ ಆಗಿದ್ರು ಕೂಡ ನಮ್ಮ ಮುಸಲ್ಮಾನರು ಅಂತ ಹೇಳ್ಕೊಂಡು ನಾವೊಬ್ಬ ಹಿಂದುವನ್ನು ಕ್ರಿಶ್ಚಿಯನ್ನು ಯಾವ ರೀತಿ ಪ್ರೀತಿಸಬೇಕು ಅಂತ ಹೇಳುವಂಥದ್ದನ್ನ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಮಾರ್ಗದರ್ಶನ ತೋರಿಸಿಕೊಟ್ಟಿದ್ದಾರೆ. ನಮ್ಮ ನೆರೆಕರೆಯವರನ್ನು ಯಾವ ರೀತಿ ಕೊಡಬೇಕು ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅರ್ಥೈಸಿಕೊಂಡು ನಡೆಸಿಕೊಂಡು ಬಂದರೆ ಈ ನಾಡಿನಲ್ಲಿ ಶಾಂತಿ ಸಹನೆಗೆ ಯಾವ ರೀತಿಯ ಕೊರತೆ ಕೂಡ ಬರುವುದಿಲ್ಲ. ಆ ಮೂಲಕ ನಾವು ಒಟ್ಟಾಗಿ ಜೀವಿಸುವಂತ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಬೇಕು. ಯಾಕೆಂತ ಹೇಳಿದ್ರೆ ಎಷ್ಟು ದೊಡ್ಡ ಶ್ರೀಮಂತನಿರಲಿ ಯಾವ ಬಡವನಿರಲಿ ಇದರ ಮೇಲೆ ನಿಯಂತ್ರಣ ಹೊಂದಿದ ಒಬ್ಬ ಅಲ್ಲಾಹು ಇದ್ದಾನೆ ಅಂತ ಹೇಳುವಂತ ಪ್ರತಿಯೊಬ್ಬನ ಒಂದು ಆ ಮನಸ್ಸಿನಲ್ಲಿ ಇರುವಂತಹ ವಿಚಾರ ಖಂಡಿತವಾಗಿ ಇರಬೇಕಾಗಿದೆ. ನಾವು ನೀವೆಲ್ಲ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಹೇಳ್ತೇವೆ ಅಂತ ಹೇಳುವಂತ ಗ್ಯಾರಂಟಿ ಇಲ್ಲ. ನೋಡಿ, ಕಳೆದ ಸಾರಿ ಕೊಡಗಿನಲ್ಲಿ ವಯನಾಡಿನಲ್ಲಿ ಆದಾಗ ನಾವು ಬಹಳಷ್ಟು ಖೇದ ಪಟ್ಟಿದ್ದೇವೆ. ಸರ್ಕಾರಗಳು ಬೇರೆ ಬೇರೆ ಸಂಸ್ಥೆಗಳು ಬಹಳಷ್ಟು ಸಹಾಯದ ಹಸ್ತ ಚಾಚಿದೆ, ಅದು ಪುನರ್ವಸತಿ ಕಲ್ಪಿಸುವುದರ ಮಧ್ಯದಲ್ಲಿ ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ಅದೇ ರೀತಿ ವಯನಾಡಿನಲ್ಲಿ ಅದೇ ರೀತಿ ಕೊಡಗಿನಲ್ಲಿ ಆದಂತ ದೃಶ್ಯಗಳು ನಾವು ದೃಶ್ಯ ಮಾಧ್ಯಮದಲ್ಲಿ ನೋಡಿದರೆ ನಮ್ಮ ಕಲ್ಲಾದಂತಹ ಮನಸ್ಸು ಕೂಡ ಕರಗುವಂತಹ ಸ್ಥಿತಿ. ಆ ಜಾನುವಾರುಗಳು ತೇಳಿಕೊಂಡು ಹೋಗುವಂತಹ ಸ್ಥಿತಿ, ಆ ಮನುಷ್ಯ ನೀರಿನಲ್ಲಿ ತೇಳಿಕೊಂಡು ಹೋಗುವಂತಹ ಸ್ಥಿತಿ. ಅದಕ್ಕೆ ದೇಶದ ರಕ್ಷಣಾ ಪಡೆಯಲು ಬಂದು ಬರೆದಂತ ಆ ರಕ್ಷಣೆಯ ವ್ಯವಸ್ಥೆ ಅವರು ಕೂಡ ಮುಳುಗುವಂತಹ ಸ್ಥಿತಿ ಅಂತ ತಲುಪಿದ್ದನ್ನ ನಾವು ಕಣ್ಣಾರೆ ನೋಡಿಕೊಂಡು ನಾವು ವಿಶೇಷವಾಗಿ ದೇವರ ಮೇಲೆ ಇರುವಂತಹ ನಂಬಿಕೆ ಆ ಪ್ರೀತಿಯನ್ನ ನಾವು ಇನ್ನಷ್ಟು ದುಪ್ಪಟ್ಟು ಮಾಡಬೇಕಾಗಿದೆ. ಆ ಮೂಲಕ ನಾವು ಪರಿಸರದಲ್ಲಿ ದೀನದಲಿತರಿಗೆ ಬಡವರಿಗೆ ನಮ್ಮ ಸಹಪಾಠಿಗಳಿಗೆ ಸಹಾಯವನ್ನು ಮಾಡುವುದರ ಮೂಲಕ ಅಲ್ಲಾಹನ ಸಂಪ್ರೀತಿಯನ್ನು ಪಡ್ಕೊಂಡು ಈ ದೇಶ ಈ ಪ್ರಪಂಚ ಸಂಪೂರ್ಣವಾಗಿ ಅಲ್ಲಾಹನ ಹಿಕ್ಕುಮತ್ತಿನ ದಿವಸದವರೆಗೆ ಆ ಕಿಯಾಮತ್ತಿನ ದಿವಸವರೆಗೆ ಚೆನ್ನಾಗಿ ನಡ್ಕೊಂಡು ಹೋಗ್ಲಿಕ್ಕೆ ನಿಮ್ಮೆಲ್ಲರ ದುವಾ ಅಗತ್ಯ ಇದೆ. ನಾವು ಪ್ರತಿಯೊಂದು ದೇಶ ವೈರಾಗ್ಯವನ್ನು ಬಿಟ್ಟು ಬೇರೆದ ಕಾರ್ಯಗಳನ್ನು ನಾವು ಬದಿಗೊತ್ತಿ ನಾವು ಅಲ್ಲಾಹನ ಆರಾಧನೆಗಾಗಿ ಶ್ರಮಿಸೋಣ ಅಂತ ಹೇಳುವ ಮಾತನ್ನು ಹೇಳಿ ಈ ಹಲಕೋಟೆ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿಕ್ಕೆ ಕೆ ಎಂ ಕೆ ಮಂಜನಾಡಿ ಮಾತ್ರ ಸಾಧ್ಯ ಅಲ್ಲ, ಅವರ ಜೊತೆಗೆ ಹಲವಾರು ಶಿಕ್ಷಕ ವೃಂದದವರು ಆ ಹಿಂದಿನಿಂದ ಇಲ್ಲಿವರೆಗೆ ಬಂದಂತಹ ಶಿಕ್ಷಕರು ನಾನು ಮೊದಲಿಂದಲೇ ನೋಡ್ತಾ ಇದ್ದೇನೆ, ಒಬ್ಬರಿಗಿಂತ ಒಬ್ಬರು ಮಿಗಿಲಾಗಿ ಸಹಾಯದ ಹಸ್ತ ನೀಡುವುದರ ಮೂಲಕ ಈ ಸಂಸ್ಥೆಯ ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಆ ಶಿಕ್ಷಕ ವೃಂದದವರಿಗೆ ಕೂಡ ನಾನು ನನ್ನ ಟ್ರಸ್ಟ್ ವತಿಯಿಂದ ಆಭಾರಿಗಳನ್ನು ಸಲ್ಲಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಆಗ ಶ್ರೀಕೃಷ್ಣ ಪರಮಾತ್ಮ ನಾರದರಿಗೆ ಹೇಳ್ತಾರಂತೆ, ಅವರು ಯಾರು ಸಂತೋಷದಲ್ಲಿದ್ದಾರೆ ಅವರನ್ನು ನೋಡಿ ಇವರು ದುಃಖದಲ್ಲಿದ್ದಾರೆ.
ಇವರಾಗಿ ದುಃಖ ಅಲ್ಲ, ಸಂತೋಷದಲ್ಲಿ ಕೆಲವರಿದ್ದಾರೆ. ಆ ಸಂತೋಷದಲ್ಲಿರುವಂತಹ ಕೆಲವರನ್ನು ನೋಡಿ ಇವರು ದುಃಖದಲ್ಲಿದ್ದಾರೆ. ಇವತ್ತು ನಮ್ಮ ಸಾಮಾಜಿಕ ವ್ಯವಸ್ಥೆಗಳು ಆ ನಿಟ್ಟಿನಲ್ಲಿದ್ದರೂ ಎಲ್ಲ ದಾನಿಗಳು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಆಗಿದೆ, ಹಣ ಇಲ್ಲದೆ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದೆ. ಅದು ಚಾಲೆಂಜ್ ಆಗಿ ಕರೆಂಟಿಗೆ ಸಾಮಾನು ಬಂದು ಇಷ್ಟು ದೊಡ್ಡ ಬಿಲ್ಡಿಂಗ್ ಆಯಿತು, ಕರೆಂಟಿಗೆ ಕಾಲೇಜ್ ಆಯಿತು ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ಕೊಳ್ತಾ ಅಲ್ಲಾಹನಿಗೆ ನಾನು ಟ್ಯಾಕ್ಸ್ ಹೇಳಬೇಕು ಅಲ್ಹಮ್ದುಲಿಲ್ಲ ಅಂತೆ. ನಮಗೆ ಅಲ್ಲಿಗೆ ಯಾಕಂದ್ರೆ ಅವನು ಆ ಸಾಮಾನು ಆ ಕರೆಂಟಿನ ಸಾಮಾನು ತರುವಂತ ಬುದ್ಧಿ ನಮಗೆ ಕೊಡದಿದ್ರೆ ಖಂಡಿತವಾಗಿ ಇಷ್ಟೊಂದು ಸುಸಜ್ಜಿತವಾದಂತಹ ಬಿಲ್ಡಿಂಗ್ ಇಲ್ಲಿವರೆಗೆ ನಮಗೆ ಆಗ್ತಾ ಇರಲಿಲ್ಲ, ಅದಕ್ಕೆ ಹಣ ಹಾಕುವಂತ ವ್ಯವಸ್ಥೆ ಇರ್ತಿರ್ಲಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ. ನಿಮಗೆ ದಾರಿ ತೋರಿಸಿದ್ದು ಶಾಲೆ, ಆ ದಾರಿಯಲ್ಲಿ ಮತ್ತೊಬ್ಬರು ಬರಲಿ, ಯಾರು ಬರಲಿ, ನನಗಾಗಿ ಅಲ್ಲ ಶಾಲೆಗಾಗಿ. ನಮ್ಮ ಇದರಲ್ಲಿ ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಶಾಲೆ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನೆರವೇರಿಸಿಕೊಟ್ಟ ಪವಿತ್ರ ದರ್ಗಾ ಸಮಿತಿಯ ಅಧ್ಯಕ್ಷರಾದ ಜನಾಬ್ ಹಾಜಿ ಅಬ್ದುಲ್ ರಶೀದ್ ರವರಿಗೆ ಮುಖ್ಯೋಪಾಧ್ಯಾಯರ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಮನದ ಧನ್ಯವಾದಗಳು. ಅದೇ ರೀತಿ ಅತಿಥಿಗಳಾಗಿ ಆಗಮಿಸಿ ಮಕ್ಕಳಿಗೆ ಸಮವಸ್ತ್ರ ವಿತರಿಸಿದ ಹಾಗೂ ನಮ್ಮ ಮಕ್ಕಳಿಗೆ ಶುಭವನ್ನು ಹಾರೈಸಿದ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಪರಿಶ್ರಮಕ್ಕೆ ಶುಭವನ್ನು ಹಾರೈಸಿದ ಉಚಿತ ಸಮವಸ್ತ್ರ ನೀಡಲು ಸಹಕರಿಸಿದ ಎಲ್ಲಾ ದಾನಿಗಳಿಂದ ಸಂಗ್ರಹಿಸಲು ಸಹಕರಿಸಿದ ನಮ್ಮ ಟ್ರಸ್ಟಿನ ಹಾಗೂ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರಿಗೂ ಹಣ ವಿದ್ಯಾರ್ಥಿಗಳಿಗೂ ಮುಖ್ಯ ರೂವಾರಿಯಾದ ಹಾಜಿ ಮಹಮ್ಮದ್ ವಹಾ ಹಾಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಗೂ ಪರಮಾತ್ಮನು ಉತ್ತಮ ಆರೋಗ್ಯ ಆಯುಷ್ಯ ಕರುಣಿಸಲಿ ಎಂದು ಹಾರೈಸುತ್ತಾ ತುಂಬಮನದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸಮವಸ್ತ್ರ ನೀಡಿದ ಹಾಗೂ ಮುಂದೆಯೂ ನೀಡುವ ದಾನಿಗಳಿಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಹಸ್ತ ನೀಡಿದ ಎಲ್ಲಾ ದಾನಿಗಳಿಗೂ ನಮ್ಮ ಎಲ್ಲಾ ಸಹ ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ರಕ್ಷಕರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಮನದ ಧನ್ಯವಾದಗಳು.